ನಮಸ್ಕಾರ, ಏಡಿ ಚುಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನ ಜೈನಗರ ಠಾಣೆ ಸಬ್ಇನ್ಸ್ಪೆಕ್ಟರ್ ನವೀನ್ ರಾತ್ರಿ ವೇಳೆ ವಾಹನ ತಪಾಸಣೆ ಮಾಡುತ್ತಿದ್ದಾಗ ಅವರ ಮೇಲೆಯೇ ವಾಹನ ಹರಿಸಿ ಗಾಯಗೊಳಿಸಿದ್ದಾರೆ. ಈ ವೇಳೆ ವಾಹನ ತಪಾಸಣೆ ನಡೆಸುತ್ತಿದ್ದ ಸಬ್ಇನ್ಸ್ಪೆಕ್ಟರ್ ಮೇಲೆಯೇ ವಾಹನ ಹರಿಸಿ ಪರಾರಿಯಾದ ಆರು ಮಂದಿ ಪೈಕಿ ಒಬ್ಬರನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಎಂದು ಎಸ್ಪಿ ಕೋನ ವಂಶಕೃಷ್ಣ ತಿಳಿಸಿದರು. ತುಮಕೂರಿನ ಉಬಾರಳಿ ಅಂಡರ್ಪಾಸ್ ಬಳಿ ಜೈನಗರ ಠಾಣೆ ಸಬ್ಇನ್ಸ್ಪೆಕ್ಟರ್ ನವೀನ್ ತಮ್ಮ ಸಿಬ್ಬಂದಿಯೊಂದಿಗೆ ರಾತ್ರಿ ವೇಳೆ ಪಾನಮತ್ತರಾಗಿ ವಾಹನ ಓಡಿಸುವವರನ್ನ ಪತ್ತೆ ಹಚ್ಚಲು ಮುಂದಾದಾಗ ಈ ಕೃತ್ಯ ನಡೆದಿದೆ. ಆರು ಮಂದಿ ಇದ್ದ ಇನೋವಾ ಕ್ರಸ್ಟ್ ವಾಹನವನ್ನ ತಪಾಸಣೆ ಮಾಡಲು ಸಬ್ಇನ್ಸ್ಪೆಕ್ಟರ್ ಹೋದಾಗ ಆ ವಾಹನದ ಚಾಲಕ ವಾಹನವನ್ನ ಅತಿ ವೇಗವಾಗಿ ಓಡಿಸಲು ಹೋದಾಗ ಇವರು ಬಿದ್ದು ತೀವ್ರವಾಗಿ ಗಾಯಗೊಂಡರು. ಈ ಸಂದರ್ಭದಲ್ಲಿ ಮುಖ, ಮೂಗು, ಕೈಕಾಲುಗಳಿಗೆ ತೀವ್ರ ಗಾಯಗಳಾಗಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಿತೇಶ್ ಎಂಬಾತನನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದ್ದು ಇನ್ನುಳಿದ ಐವರ ಪತ್ತೆಗೆ ವಿಶೇಷ ತಂಡ ರಚಿಸಲಾಗಿದೆ ಎಂದು ಎಸ್ಪಿರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 25-35 ವರ್ಷದ ವಯಸ್ಸಿನವರು ಕಾರಿನಲ್ಲಿದ್ದು ಬೇರೆಲ್ಲೋ ದುಷ್ಕೃತ್ಯಗಳನ್ನು ಎಸಗಲು ಸಂಚು ರೂಪಿಸಿರಬಹುದೆಂದು ಶಂಕಿಸಲಾಗಿದೆ. ಎಲ್ಲಾ ಮಾಡಿ ನಿಮಗೆ ಕಂಪ್ಲೀಟ್ ಪ್ರೆಸ್ ನೋಟ್ ಮಾರ್ನಿಂಗ್ ಕೊಡಲಾಗುತ್ತೆ. ಯಾಕಂದ್ರೆ ಇಲ್ಲಿ ಶ್ಲಾಘನೀಯ ಅಂಶ ಏನಂದ್ರೆ ನವೀನ್ ಕುಮಾರ್ ಅವರು ಅಂದ್ರೆ ರಾತ್ರಿಗಷ್ಟು ನಮ್ಮವ್ರು ಕರೆಕ್ಟ್ ಆಗಿ ಮಾಡ್ತಾ ಇದ್ರೆ ದೊಡ್ಡದ ಯಾವುದೋ ಒಂದು ಆಕ್ಚುಲಿ ಪ್ರಿವೆಂಟ್ ಮಾಡಿದ್ದಾರೆ. ಸೊ ವಿ ಆರ್ ಆಕ್ಚುಲಿ ಅಪ್ರಿಷಿಯೇಟಿಂಗ್ ಅವರ್ ಸಬ್ ಇನ್ಸ್ಪೆಕ್ಟರ್ ನವೀನ್ ಕುಮಾರ್. ಸೊ ಈ ಕರ್ತವ್ಯದಲ್ಲಿ ಇದು ಮಾಡಿದ ಅವ್ರ ಮೇಲೆ ಕಾನೂನು ಕ್ರಮ ಕಂಪ್ಲೀಟ್ ಪತ್ತೆ ಮಾಡಿ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗುತ್ತೆ. ಅದೇ ನನಗೆ ಈಗ ಗೊತ್ತಾಗಿದೆ, ಮೈಸೂರಲ್ಲಿ ಕೂಡ ಎಕ್ಸಾಕ್ಟ್ಲಿ ನಿನ್ನೆ ಆಗಿದೆ ಅಂತ. ಅದು ಆ ಲಿಂಕ್ ಕೂಡ ಈ ತಂಡಕ್ಕೆ ಕಂಪ್ಲೀಟ್ ಆಗಿ ಬ್ರೀಫ್ ಮಾಡಿದ್ದೀನಿ. ಸೊ ಚಾರ್ಲಿ ತಿಲಕ್ ಪಾರ್ಕ್ ಅವರು, ಪಿ ಎಸ್ ಐ ತಿಲಕ್ ಪಾರ್ಕ್ ಅವರು ಪ್ಲಸ್ ಒಂದೊಂದು ಮೂರು ಜನ ಟೋಟಲ್ 5 ಮೆಂಬರ್ಸ್ ತಂಡ ಆಲ್ರೆಡಿ ನೈಟ್ ನೈಟೇ ಮಾಡಿ ಇದು ಬೈ ಈವ್ನಿಂಗ್ ಮೋಸ್ಟ್ಲಿ ವಿಲ್ ಗೆಟ್ ಎ ಕನ್ಕ್ಲೂಷನ್ ಇನ್ ದಿಸ್ ಕೇಸ್. ನೋಡೋಣ, ಅದು ಮೈಸೂರಿಗೆ ಇವರಿಗೆ ರಿಲೇಷನ್ ಇದೆಯಾ ಇಲ್ವೋ ಅಂತ ನೋಡ್ತೀವಿ. ಇಲ್ಲಿ ನಮಗೆ ಮೇಲ್ನೋಟಕ್ಕೆ ಅವ್ರಿಗೆ ಯಾವುದೋ ಒಂದು ಯಾರಿಗೋ ಏನೋ ಮಾಡಲಿಕ್ಕೆ ಅಥವಾ ಧಮಕಿ ಹೊಡಲಿಕ್ಕೆ ಅಥವಾ ಏನೋ ಇನ್ನೂ ಬೇರೆ ಹೆಚ್ಚಿನ ಕೃತ್ಯ ಮಾಡಲಿಕ್ಕೆ ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೆ. ಬಟ್ ಅವ್ರನ್ನ ಬಂಧಿಸಿ ಡೆಫಿನೆಟ್ ಆಗಿ ಕಾನೂನು ಕ್ರಮ ತಗೋತೀವಿ. ಮೈಸೂರಿನಲ್ಲೂ ಇದೇ ತರಹದ ಕೃತ್ಯ ನಡೆದಿದ್ದು ಈ ತಾಂಡವೇ ಕೃತ್ಯ ವಹಿಸಿರಬಹುದೆಂದು ತನಿಖೆಯಿಂದ ತಿಳಿದು ಬರಬೇಕಿದೆ ಎಂದು ಎಸ್ಪಿ ಹೇಳಿದರು. ತುಮಕೂರಿನ ಅಮಾನಗಿರಿಯ ಗಾಜಿನ ಮನೆಯಲ್ಲಿ ಸ್ವದೇಶಿ ಜಾಗರಣ ಮಂಚನಿಂದ ಫೆಬ್ರವರಿ 7-10 ಸ್ವದೇಶಿ ಮೇಳ ಆಯೋಜಿಸಲಾಗಿದೆ. ಜಾಗತೀಕರಣದ ಪಿತಾಮಹ ಎನಿಸಿದ ಅಮೆರಿಕ ಇಂದು ಸ್ವದೇಶಿಯತ್ತ ಆಕರ್ಷಿತವಾಗುತ್ತಿದೆ. ಇದು ಜಗತ್ತಿನಲ್ಲಿ ಸ್ವದೇಶಿ ಆಂದೋಲನವಾಗುತ್ತಿದೆ, ಜಾಗತೀಕರಣ ಕುಸಿಯುತ್ತಿದೆ ಎಂದು ಸ್ವದೇಶಿ ಜಾಗರಣ ಮಂಚ ಪ್ರಂತ ಸಂಘಟಕ ಕೆ ಜಗದೀಶ್ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಇಂದು ಸ್ವದೇಶಿ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಇದನ್ನ ಮನಗೊಂಡು ಸ್ವದೇಶಿ ಜಾಗರಣ ಮಂಚ ಕರ್ನಾಟಕದಲ್ಲಿ ಸ್ವದೇಶಿ ಮೇಳಗಳನ್ನು ಆಯೋಜಿಸುತ್ತಾ ಬಂದಿದೆ. ಅದೇ ರೀತಿ ತುಮಕೂರಿನಲ್ಲೂ ಸ್ವದೇಶಿ ಮೇಳ ಆಯೋಜನೆ ಮಾಡಲಾಗುತ್ತಿದೆ ಎಂದರು. ನಗರದ ಅಮಾನಗಿರಿಯ ಗಾಜಿನ ಮನೆಯಲ್ಲಿ ಫೆಬ್ರವರಿ 7-10 ಸ್ವದೇಶಿ ಮೇಳ ನಡೆಯಲಿದ್ದು ಮ್ಯಾಗ್ನಸ್ ಪ್ರಶಸ್ತಿ ಪುರಸ್ಕೃತ ಡಾ ಹರಿಶಂದೆ ಕಾರ್ಯಕ್ರಮ ಉದ್ಘಾಟಿಸುವರು. ರಾಮಕೃಷ್ಣ ಆಶ್ರಮದ ವೀರೇಶಾನಂದ ಸರಸ್ವತಿ ಸ್ವಾಮೀಜಿ ಆಶೀರ್ವಚನ ನೀಡುವರು. ಪಾಲಿಕೆ ಮೇಯರ್ ಲಲಿತಾ ರವೀಶ್, ಶಾಸಕ ಜ್ಯೋತಿ ಗಣೇಶ್, ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್ ಇತರರು ಭಾಗವಹಿಸಲಿದ್ದಾರೆ ಎಂದರು. ಸ್ವದೇಶಿ ಮೇಳ ಕೇವಲ ವ್ಯಾಪಾರಿ ಮೇಳ ಆಗಬಾರದು ಎಂಬ ಉದ್ದೇಶದಿಂದ ಆಹಾರ ವಿಹಾರ ಸ್ಪರ್ಧೆ ಕೂಡ ಇರಲಿದೆ. 4 ದಿನಗಳ ಮೇಳದಲ್ಲಿ ದೇಶಿ ಆಹಾರ, ಸಾವಯವ ಉತ್ಪನ್ನ, ಸಿರಿಧಾನ್ಯ ಆಹಾರ ಸೇರಿದಂತೆ ಬಗೆ ಬಗೆಯ ಆಹಾರ ಉತ್ಪನ್ನ ದೊರೆಯಲಿವೆ. ಇದರೊಟ್ಟಿಗೆ ಆರೋಗ್ಯ, ಸಾಂಸ್ಕೃತಿಕ ತರಬೇತಿ, ವೈಚಾರಿಕತೆ ತಿಳಿಸುವ ಕಾರ್ಯವೂ ಆಗಲಿದೆ. ಪ್ರತಿದಿನ ಹಲವು ರೀತಿಯ ಕಾರ್ಯಕ್ರಮ ನಡೆಯಲಿದ್ದು ಹಲವು ವಿಷಯ ತಜ್ಞರು ವಿಷಯ ಮಾಡಿಸಲಿದ್ದಾರೆ ಎಂದರು. ಸ್ವದೇಶಿ ಮೇಳದಲ್ಲಿ ಒಟ್ಟು 80 ಮಳಿಗೆ ತೆರೆಯಲಾಗುವುದು. ಸುಮಾರು 30,000 ಜನ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಮೇಳಕ್ಕೆ ಸೀರೆ ಉಟ್ಟು ಬರುವ ಮಹಿಳೆಯರಿಗೆ ಟೋಕನ್ ನೀಡಿ ಅವುಗಳನ್ನು ಲಕ್ಕಿ ಡಿಪ್ ಮೂಲಕ ಡ್ರಾ ಮಾಡಿ ಪ್ರತಿದಿನ 3 ಮಹಿಳೆಯರಿಗೆ ಒಂದೊಂದು ಸೀರೆ ನೀಡಲಾಗುವುದು. ದೇಶೀಯತೆ ಸಾರುವ ನಿಟ್ಟಿನಲ್ಲಿ ಸ್ವದೇಶಿ ಮೇಳ ನಡೆಯಲಿದೆ ಎಂದರು. ಹೀಗಾಗಿ ಈ ಜಾಗತೀಕರಣ ನೀರಿನ ಮೇಲೆ ಗುಳ್ಳೆ, ಅದು ತಾತ್ಕಾಲಿಕ ವ್ಯವಸ್ಥೆ, ಅದು ಕುಸಿತ ಇದೆ, ಐಸ್ ಮೇಲೆ ಇದೆ ಜಾಗತೀಕರಣ. ಇದು ಅನಿವಾರ್ಯ ಯಾವುದು? ಸ್ವದೇಶಿ. ಹೀಗಾಗಿ ನಾವು ಸ್ವದೇಶಿ ಜಾಣ ಏನು ಹೇಳಿತ್ತು 91 ಅದು ಸತ್ಯ ಆಯಿತು. ಈಗ ಇಡೀ ದೇಶ ನೋಡ್ತಾ ಇದ್ದೇವೆ ನಾವು ಸಾವಯವದ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ಜನಜಾಗೃತಿ ಆಗ್ತಾ ಇದೆ. ನಾವು ಸಾವಯವ ಸಂತೆ ಪ್ರತಿ ತಿಂಗಳು ಮಾಡ್ತಾ ಇದ್ದೀವಿ, ನಿಮಗೆ ಗೊತ್ತಿದೆ, ನೀವು ದೊಡ್ಡ ಪ್ರಚಾರ ಕೊಟ್ಟಿದ್ದೀವಿ. ಪ್ರತಿ ತಿಂಗಳು ಕರ್ನಾಟಕದ 8 ಕಡೆ ಮಾಡ್ತಾ ಇದ್ದೇವೆ. ಜಾಗೃತೀಕರಣ ಪರಿಣಾಮವಾಗಿ 3,35,000 ದೇಶದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 3,35,000, ಕರ್ನಾಟಕ ನಂಬರ್ 4. ಕರ್ನಾಟಕದಲ್ಲಿ ಕಳೆದ 4 ವರ್ಷದಲ್ಲಿ 3,973 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ.
ಕರ್ನಾಟಕದಲ್ಲಿ ಆತ್ಮಹತ್ಯೆ ಸರಣಿ. ಹೀಗಾಗಿ ನಾವು ಯಾವ್ದು ವಿಚಾರ ಶಾಶ್ವತ ವಿಚಾರ ಇದೆ, ನಮಗೆ ಜಗತ್ತಿನ ಸಂಬಂಧ ಬೇಕು. ಜಿಲ್ಲಾ ಸಂಯೋಜಕ ಎಸ್ ಸತ್ಯಾನಂದ, ಪ್ರಾಂತ ಸ್ವದೇಶಿ ಭಂಡಾರದ ವಿಶ್ವನಾಥ ಚಂದನ್ ಇತರರು ಇದ್ದರು. ಗಂಗಾವತಸ್ಥ ಬಾಂಧವರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕೆಂದು ಗೋಬಿಯಲ್ಲಿ ಸಚಿವ ಶ್ರೀನಿವಾಸ್ ತಿಳಿಸಿದರು. ಜಯಂತ್ಯುತ್ಸವದ ಆಚರಣೆಯ ಮೂಲಕ ಸಣ್ಣ ಸಮುದಾಯಗಳು ಪ್ರಗತಿ ಸಾಧಿಸಬೇಕು ಎಂದು ಸಣ್ಣ ಕೈಗಾರಿಕಾ ಸಚಿವ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗೋಬಿ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಗಂಗಮತ್ಸರ ಸಮಾಜದಿಂದ ನಡೆದ ನಿಜಶರಣ ಅಂಬಿಕರ ಚೌಡಯ್ಯ ಜಯಂತ್ಯೋತ್ಸವದಲ್ಲಿ ಮಾತನಾಡಿ, 12ನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆ ಮೆಟ್ಟಿ ನಿಂತವರು ಅಂಬಿಕರ ಚೌಡಯ್ಯ. ತನ್ನ ವಚನಗಳ ಮೂಲಕ ಸಮಾಜ ತಿದ್ದಿದವರು, ವಚನಗಳ ಮೂಲಕ ದಿಟ್ಟತನ ತೋರಿದ ಮಹಾನ್ ವ್ಯಕ್ತಿ ಎಂದರು. ದೈವದ ಹೆಸರಿನಲ್ಲಿ ತನ್ನ ಇತರ ವಚನಕಾರರು ವಚನಗಳನ್ನು ರಚಿಸಿದರೆ ಅಂಬಿಕರ ಚೌಡಯ್ಯ ತನ್ನ ಹೆಸರಿನ ಮೂಲಕ ವಚನ ರಚಿಸಿ ಸಮುದಾಯದ ಐಡೆಂಟಿಟಿ ಉಳಿಸಿದ ಮಹಾನ್ ವ್ಯಕ್ತಿ. ಶಿಕ್ಷಣ ಇದ್ರೆ ಮಾತ್ರ ಪ್ರಪಂಚದಲ್ಲಿ ಎಲ್ಲಿ ಹೋದರೂ ಜೀವನ ಸಾಗಿಸಬಹುದು. ಸಮುದಾಯದ ಲಾಂಛನ ಬಲೆ ಬೀಸಿದವರಿಗೆ ಜೈ ಎನ್ನುವುದನ್ನು ಕೈಬಿಡಿ. ಈಗ ಕೆರೆಗಳು ತುಂಬುತ್ತಿಲ್ಲ, ಅದರಿಂದ ಮಕ್ಕಳಿಗೆ ಶಿಕ್ಷಣ ನೀಡಿ ಎಂದು ತಿಳಿ ಹೇಳಿದರು. ನೀವು ಆಡಿಗೆ ಅಂತೇಳಿ ಅಕೌಂಟ್ಗಳಲ್ಲಿ ಗುರುತಿನಲ್ಲಿ ಬಸವಣ್ಣ ಹೋಗಲಿ ಯಾರಾಗಲಿ ಎಲ್ಲರೂ ತೊಂದರೆ ಆಗಿರ್ತಕ್ಕಂಥ ಕೀರ್ತನೆಗಳು ಮುಖ್ಯ ಕೆಲವರು ಸಂದೇಶಗಳನ್ನು ಕೊಟ್ಟಿದ್ದಾರೆ, ವಚನಗಳ ಮುಖ್ಯ ಕೆಲವರು ಸಂದೇಶಗಳನ್ನು ನೀಡಿದ್ದಾರೆ, ಮತ್ತೆ ಈ ಸಮಾಜಕ್ಕೆ ಸಂವಿಧಾನವನ್ನು ರಚನೆ ಮಾಡುವ ಮುಖೇನ ಈ ಸಮಾಜಗಳನ್ನು ತಿಂತಕ್ಕಂಥ ಸಮಾಜದಲ್ಲಿ ಶೋಷಣೆ ಒಳಗಾಗಿರ್ತಕ್ಕಂಥವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಅಂಬೇಡ್ಕರ್ ಅವರು ಮಾಡಿದರೆ ಅವರ ಜಯಂತ್ಯೋತ್ಸವವನ್ನು ಕೂಡ ನಾವು ಆಚರಣೆ ಮಾಡಿ ವಿಶೇಷವಾಗಿ ಅವರೆಲ್ಲರೂ ಕೂಡ ನಮಗೆ ಬಾರಿ ತಿಳ್ಕೊಳ್ಳಬೇಕಾಗುತ್ತೆ, ಅವರ ಆದರ್ಶಗಳನ್ನು ನಾವು ಆಲೋಚಿಸ್ಕೋಬೇಕಾಗುತ್ತೆ. ನಾವು ಹೇಳ್ತಾರೆ ನೀವು ಭಾಷಣಕ್ಕೆ ಪ್ರತಿ ಸಾರಿ ನೀವು ಬೇರೆ ಭಾಷೆ ಮಾಡಕ್ಕೆ ಬರ್ತೀರಲ್ಲ, ನಮಗೆ ನಾವೆಲ್ಲ ಅವರ ಆದರ್ಶಗಳನ್ನು ನಾವು ಬೆಂಬಲಿಸ್ಕೊಳ್ಬೇಕಿ ಯಾರು ಬೆಂಬಲಿಸ್ಕೊಳ್ಳ ಎಲ್ಲ ಕಳೆದು ಮಾಡುವಾರದೇ ಮಾಡ್ತೀವಿ. ಮಾಜಿ ಸಂಸದ ಜಿಎಸ್ ಬಸವರಾಜು ಮಾತನಾಡಿ, ವಿದ್ಯಾವಂತರನ್ನು ಸೃಷ್ಟಿ ಮಾಡಿದ ಸಮುದಾಯಗಳು ಶಾಪಕ್ಕೀಡಾಗುತ್ತವೆ. ನೀರಾವರಿ ಪ್ರದೇಶಕ್ಕೆ ಅಂಟಿಕೊಳ್ಳಲು ಇಲ್ಲಿ ನೀರಿಲ್ಲ. ರಾಜಕೀಯದ ಪ್ರಜ್ಞೆ ಬರಬೇಕಾದರೆ ಸಂಘಟನೆಯ ಹಾದಿ ತುಳಿಯಬೇಕು ಎಂದರು. ಸಣ್ಣ ಸಣ್ಣ ಜಾತಿ ಜನಾಂಗೇ ಹೋರಾಟ ಮಾಡಲಿಲ್ಲ, ಅದಕ್ಕೇನಾದ್ರೂ ಒಂದು ಗುಂಪು ಇರ್ತಕ್ಕಂತ ಒಂದು ಗುಂಪಿನಲ್ಲಿ ನೀವು ಸೇರ್ಕೊಂಡ್ರೆ ನಿಮ್ಮ ಒಂದು ಶಕ್ತಿ ಬರ್ತಕ್ಕಂಥದ್ದು ಬಂದಾಗ ಬಹುತೇಕವಾಗಿ ಎಲ್ಲ ಕಲಿತೀರಿ ಕೇಳಬಹುದು. ಆದರೆ ಇವತ್ತು ನಾನು ಚೌಡಯ್ಯನವರ ಬಗ್ಗೆ ಅಪಾರವಾದ ಗೌರವ, ಅವರು ಜಾತಿ ಕುಲ ಹೇಳ್ಕೊಂಡು ನಾನು ಅಂಬಿಗರೇ ಚೌಡಯ್ಯ ಅಂತ ಹೆಸರಿಟ್ಕೊಂಡ್ರು ಕೂಡ ಶರಣರಲ್ಲಿ 26,000 ಜನ ಇರ್ತಕ್ಕಂಥ ಶರಣರ ಮಹಿಮೆಯಲ್ಲಿ ಇಲ್ಲಿ ಅಂಬಿಗರ ಚೌಡಯ್ಯನವರಿಗೆ ಬಹು ಪ್ರಾಮುಖ್ಯತೆಯನ್ನು ಬಸವಣ್ಣವರು ಕೊಟ್ಟಿದ್ರು ಮತ್ತು ನಮ್ಮ ಅಲ್ಲಮ ಪ್ರಭುಗಳು ಕೊಟ್ಟಿದ್ರು. ಕಾರಣ ವೀರಾಯಿತ ವೀರಾದಿಗರಲ್ಲಿ ಶರಣರಲ್ಲಿ ಭಾರಿ ಹೋರಾಟ ಮಾಡ್ತಕ್ಕಂಥವ್ರು ಪ್ರತಿಯೊಂದು ಕವಿ ಇವರು ವಚನಗಳು ಹೋದರೆ ಎಲ್ಲ ವೀರರ ಒಂದು ಪೌರುಷದ ಮುಖಾಂತರವಾಗಿ ಹೋರಾಟ ಮಾಡಿದ್ರು. ಇವರು ಏನಾದರೂ ಕೂಡ ಅಂಬಿಗರ ಚೌಡಯ್ಯ ಮತ್ತು ನಮ್ಮ ಇದೇ ವೇಳೆ ನಿವೃತ್ತ ಡಿವೈಎಸ್ಪಿ ಕೆಪಿ ನಾಗರಾಜ್, ಸಿಕೆ ದೊಡ್ಡಯ್ಯ, ರಂಗಸ್ವಾಮಿಯ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಚಿಂತಕ ಹೆಚ್ಕೆ ನರಸಿಂಹಮೂರ್ತಿ, ಕರಿಯಪ್ಪ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಜಿ ರಾಮಾಂಜನಪ್ಪ, ಜಿಎಚ್ ಜಗನ್ನಾಥ್ ಇದ್ದರು. ಕೊರಟಗೆರೆಯಲ್ಲಿ ಲಂಚ ಪಡೆಯುತ್ತಿದ್ದ ಸರ್ವಿಯರ್ ಎಸಿಬಿ ಬಲೆಗೆ ಬಿದ್ದಿದ್ದಾರೆ. ಜಮೀನು ಅದ್ದುಬಸ್ತು ಅಳತೆ ಮಾಡಿ 5,000 ಲಂಚದ ಹಣ ಪಡೆಯುವಾಗ ಸರ್ವಿಯರ್ ತುಮಕೂರು ಭ್ರಷ್ಟಾಚಾರ ನಿಗ್ರಹ ದಳದ ಬಲೆಗೆ ಬಿದ್ದ ಘಟನೆ ಕೊರಟಗೆರೆ ಭೂಮಾಪನ ಕಚೇರಿಯಲ್ಲಿ ನಡೆದಿದೆ. ತಾಲೂಕಿನ ಚನ್ನರಾಯನ ದುರ್ಗ ಹೋಬಳಿಯ ಕೊರಂಕುಂಟೆ ಗ್ರಾಮದ ಸರ್ವೆ ನಂಬರ್ 48/2 ಜಮೀನು ಹದ್ದುಬಸ್ತು ಅರ್ಜಿಯನ್ನು ತಾಲೂಕು ಭೂಮಾಪನ ಕಚೇರಿಗೆ ಸಲ್ಲಿಸಲು ಜಮೀನು ಅಳತೆಯನ್ನು ಭೂಮಾಪಕರಾದ ಎಚ್ಆರ್ ಮಮತಾ ಅವರು ಅಳತೆ ಕೆಲಸವನ್ನು ಪೂರೈಸಿ ಜಮೀನುದಾರನಿಗೆ 10,000 ಬೇಡಿಕೆ ಇಟ್ಟಿದ್ದರೆಂದು ದೂರುದಾರ ತುಮಕೂರು ಜಿಲ್ಲಾ ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ದೂರು ನೀಡಿದರು. ದೂರಿನ ಅನ್ವಯ ಸೋಮವಾರ ಸಂಜೆ ಕಚೇರಿಯಲ್ಲಿ 5,000 ಲಂಚವನ್ನು ಸರ್ವೆಯರ್ ಮಮತಾ ಪಡೆಯುವ ಸಮಯದಲ್ಲಿ ಅವರನ್ನು ನಿಗ್ರಹ ದಳದ ಅಧಿಕಾರಿಗಳು ಬಂಧಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಎಸಿಬಿ ಡಿವೈಎಸ್ಪಿ ರಘುಕುಮಾರ್ ಮಾರ್ಗದರ್ಶನದಲ್ಲಿ ಸಿಪಿಐ ಹಾಲಪ್ಪ ನೇತೃತ್ವದ ತಂಡ ಕಾರ್ಯಾಚರಣೆ ನಡೆಸಿತು. ರಸ್ತೆಗೆ ನೀಡಿರುವ ಭೂಮಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಗೋಬಿಯಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಹೆದ್ದಾರಿ 206 ರಸ್ತೆ ಅಗಲೀಕರಣ ಹಾಗೂ ಚತುಷ್ಪಥ ರಸ್ತೆ ನಿರ್ಮಾಣಕ್ಕೆ ಸ್ವಾಧೀನ ಪಡೆದುಕೊಳ್ಳುತ್ತಿರುವ ಭೂಮಿ ನಿವೇಶನ ಮನೆಗಳಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ರೈತ ವೀರಭದ್ರಯ್ಯ ಒತ್ತಾಯಿಸಿದರು. ಗುಬ್ಬಿ ಪಟ್ಟಣದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಮಾತನಾಡಿ, ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು ನಡೆಸಿದ ಸಭೆ ವಿಫಲವಾಗಿತ್ತು. ಸಭೆಯಲ್ಲಿ ರೈತರ ಭೂಮಿಗೆ ಅತ್ಯಂತ ಕಡಿಮೆ ಮೊತ್ತದ ಪರಿಹಾರ ಘೋಷಣೆ ಮಾಡಲಾಗಿದೆ.
ಇದು ರೈತರಿಗೆ ಮಾಡಿದ ಅನ್ಯಾಯ. ರಸ್ತೆಗಾಗಿ ಶಾಶ್ವತವಾಗಿ ರೈತರು ಭೂಮಿ ಕಳೆದುಕೊಳ್ಳುತ್ತಿದ್ದಾರೆ. ಭೂಮಿ ಕಳೆದುಕೊಳ್ಳುವ ಜೊತೆಗೆ ತಮ್ಮ ಜೀವನದ ಆಧಾರವನ್ನೇ ಕಳೆದುಕೊಳ್ಳಲಿದ್ದಾರೆ. ದಶಕಗಳಿಂದ ಸಾಕಷ್ಟು ಶ್ರಮ ವಹಿಸಿ ಬೆಳೆದ ತೆಂಗು ಅಡಿಕೆ ಬೆಳೆ ಕಳೆದುಕೊಳ್ಳಬೇಕಾಗಿದೆ. ಆದರೆ ರೈತರಿಗೆ ಸರಿಯಾದ ಪರಿಹಾರ ನೀಡುವ ಬದಲು ಅಧಿಕಾರಿಗಳು ತಮ್ಮ ಇಚ್ಛೆಗೆ ಅನುಸಾರವಾಗಿ ಪರಿಹಾರ ನೀಡಲು ಮುಂದಾಗಿದ್ದಾರೆ. ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಕೆಲಸ ಮಾಡಲು ಬಿಡುವುದಿಲ್ಲ ಎಂದರು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಜಮೀನು ಕಳ್ಕೊತಾ ಇದೀವಿ. ಎಲ್ಲರೂ ಜಮೀನು ಭೂ ಮಾಲೀಕರು ಏನಿದ್ದಾರೆ ಎಲ್ಲರೂ ಬಂದು ತಹಶೀಲ್ದಾರ್ ಮನವಿ ಕೊಟ್ಟಿದ್ದೀವಿ. ಈ ರಸ್ತೆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಇವ್ರು ಜಮೀನನ್ನು ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡದ್ದು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಒಂದು ರಸ್ತೆ ಅಲೈನ್ಮೆಂಟ್ಗಳನ್ನು ತಪ್ಪು ಮಾಡಿದ್ದಾರೆ, ಕೆಲವು ಭಾಗದಲ್ಲಿ ತುಂಬ ತಪ್ಪು ಮಾಡಿದ್ದಾರೆ. ಅದು ಒಂದು ನಮ್ಮ ಹೋರಾಟ. ಮತ್ತೆ ವೈಜ್ಞಾನಿಕವಾದ ಬೆಲೆಯನ್ನು ಕೊಡ್ತಾ ಇಲ್ಲ. ಇವ್ರೇನು ಹೇಳ್ತಾರೆ ತಹಶೀಲ್ದಾರ್ ಆಫೀಸಲ್ಲಿ ರಿಜಿಸ್ಟರ್ ಆಫೀಸಲ್ಲಿ ಏನಿದೆ ಅದಕ್ಕೆ 3 ಪಟ್ಟು 2 ಪಟ್ಟು ಅಂತಾರೆ. ಈಗ ಉದಾಹರಣೆಗೆ ಕಾರ್ಯಹಳ್ಳಿನಲ್ಲಿ 2 ಲಕ್ಷ ಇದೆ ಅಂತ ಎಕರೆಗೆ 2 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವನೇನ್ ಆಗ್ಬೇಕು ರೈತ? 2 ಲಕ್ಷ 2 3 6 6 ಲಕ್ಷ ಆಯ್ತು. 6 ಲಕ್ಷಕ್ಕೆ ಎಕರೆ ಜಮೀನು ಕೊಡ್ತಾರ ಅಲ್ಲಿ. ಇವರು ಬಲವಂತವಾಗಿ ಜಮೀನು ಕಳಿಸ್ತಾ ಇದ್ರೆ ಅದರಿಂದ ಎಲ್ಲ ಏನ್ ಹೈಯೆಸ್ಟ್ ರೇಟ್ ಇದೆ ಆ ರೇಟ್ ಎಲ್ಲ ಕಡೆಗೂ ಫಿಕ್ಸ್ ಮಾಡಿಕೊಡ್ಬೇಕು. ಇದು ನಮ್ಮ ಬೇಡಿಕೆ. ಮತ್ತೆ ಏನ್ ಅಮೌಂಟ್ ಅನ್ನ ಕೊಡ್ತೀವಿ ಅಂತ 2 3 ಐಟಮ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ನಾವು ಒಪ್ಪೋದಿಲ್ಲ. ಒಂದೇ ಸಾರಿ ಏನ್ ಬೆಲೆ ಇದೆ, ಯಾವ ರೈತನಿಗೆ ಏನ್ ಬೆಲೆ ಬರುತ್ತೆ ಅದನ್ನ ಪೂರ್ತಿ ಒಂದೇ ಸಾರಿ ಹಾಕ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಬೇಕು. ಇದು ನಮ್ಮ ಬೇಡಿಕೆ. ಇದನ್ನ ಇವರು ಬಗೆಹರಿಸಲಿಲ್ಲ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ರಸ್ತೆ ಕಾಮಗಾರಿ ಮಾಡೋದಕ್ಕೆ ಬಿಡೋದಿಲ್ಲ. ಇದು ನಮ್ಮ ಸಂದೇಶ ಅಂತ ಹೇಳಕ್ಕೆ. ಏನ್ ಮಾಡ್ತೀರಾ ಸರ್? ಹೋರಾಟ ಮಾಡ್ತೀವಿ, ಕೆಲಸ ಮಾಡಕ್ ಬಿಡೋದಿಲ್ಲ. ಯಾವ್ದೇ ಕಾಮಗಾರಿ ಮಾಡಕ್ಕೂ, ಯಾವ್ದೇ ಮಿಷಿನ್ ಬರಲಿ, ನಾವು ಪ್ರಾಣ ಹೋದ್ರೂ ಪರವಾಗಿಲ್ಲ, ನಿಂತ್ಕೊಂಡು ಹೋರಾಟ ಮಾಡ್ತೀವಿ. ಮನೆ ಕಳೆದುಕೊಳ್ಳುತ್ತಿರುವ ಸಂತ್ರಸ್ತೆ ಪ್ರೇಮ ಮಾತನಾಡಿ, ನಾವು ಕೂಲಿ ಮಾಡಿ ಅಲ್ಪ ಸ್ವಲ್ಪ ಹಣ ಕೂಡಿಟ್ಟು ಜಾಗ ಖರೀದಿ ಮಾಡಿ ಮನೆ ನಿರ್ಮಿಸಿಕೊಂಡಿದ್ದೇವೆ. ನಮ್ಮ ಮನೆಗಳನ್ನು ಕೆಡವಲು ಅಧಿಕಾರಿಗಳು ಮುಂದಾಗುತ್ತಿದ್ದು ನಮಗೆ ಬಿಡಿಗಾಸಿನ ಪರಿಹಾರ ನೀಡಿ ನಮ್ಮನ್ನು ನಿರಾಶ್ರಿತರನ್ನಾಗಿಸುತ್ತಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಮನೆ ಬಿಡುವುದಿಲ್ಲ. ನಮಗೆ ಸೂಕ್ತ ಪರಿಹಾರ ನೀಡಬೇಕು. ನಾವು ವಾಸಿಸುತ್ತಿರುವ ಸ್ಥಳದ ಹಿಂಭಾಗದಲ್ಲಿ ಜಾಗ ಖರೀದಿಸಿ ನಮಗೆ ಮನೆ ನಿರ್ಮಿಸಿಕೊಡಬೇಕು ಎಂದು ಒತ್ತಾಯಿಸಿದರು. ಎಲ್ಲರ ಕಡೆಗೂ ಸಮ ತಗೋಬೇಕು. ನಮ್ಗೇನು ಪರಿಹಾರ ಕೊಡ್ಬೇಕು ಅದನ್ನ ಕರೆಕ್ಟ್ ಆಗಿ ಕೊಡ್ಬೇಕು. ನೀವು ಏನೋ ಬಂದು ಏನೋ ಮಾಡ್ಕೊಂಡು ಎಲ್ಲೋ ಮಾಡ್ಕೊ ಮಾತಾಡೋದಲ್ಲ, ಬಂದು ಊರಲ್ಲಿ ಎದ್ರಿ ನಿಂತ್ಕೊಂಡು ಮಾತಾಡ್ಬೇಕು. ಯಾರೇ ಬಂದ್ರು ನಾವ್ ಇವತ್ ಮನೆ ಕಳ್ಕೊಂಡು ಬೀದಿ ನಿಂತ್ಕೊಂತಾ ಇದೀವಿ. ನಾವ್ ಮಕ್ಳು ಮನೆ ಕರ್ಕೊಂಡು ಎಲ್ಲಿ ಹೋಗೋಣ? ಹಂಗಾಗ್ಲಿ ಆಸ್ತಿ ಇಲ್ಲ, ಇಲ್ಲ ಹಂಗೋ ನಿಮಗೆ ಜಮೀನ್ ಬೇಕಾ? ನಮ್ಗೆ ಹಿಂದೆ ನಮ್ ಮನೆ ಹಿಂದೆ ಕೊಡಿಸ್ಬೇಕು. ಯಾರು ಎಲ್ಲೋ ನೀವು ಕಾಡ ಮೇಡ ಕೊಟ್ರು ನಾವ್ ತಗೊಳಲ್ಲ. ನಮ್ಮಿಂದ ನಾವ್ ಎಲ್ಲಿದ್ದೀವಿ ಅಲ್ಲಿ ಕೊಡ್ಸ್ರಿ. ಹಂಗಿದ್ರೆ ಬಂದ್ ಮಾಡ್ಲಿ, ಇಲ್ಲ ಅಂದ್ರೆ ಬೇಡ. ಅಷ್ಟೇ ಹೋಗ್ಲಿ, ಬೇಕಾದ್ರೆ ಅಲ್ಲೇ ಜೀವ ಬಿಟ್ಬಿಡ್ತೀವಿ ಅಲ್ಲೇನೆ. ಅಷ್ಟು ನಿರ್ಧಾರ ಸಾಕಾಗ್ಬಿಟ್ಟಿದೆ ನಮ್ಗೂ. ರೋಸಿ ರೋಸಿ ಎಳ್ಡೋರ್ಸ್ತೀನಿ ನಾನು. ಎಲ್ರಿಗೆ ಹೋಗ್ಬೇಕು ನಮ್ಗೆ? ನಮ್ಮ ಹೆಸರಲ್ಲಿ ಹಂಗಾಗ್ಲ ಜಾಗ ಐತಾ? ಬೇಕಾದ್ರೆ ನೋಡೋರು ಎಲ್ಲಾರ ತೆಗೆದು ಬಿಟ್ಟಾರ ಐತ್ರಿ. ಅಲ್ಲ ಏನಂತಾರೆ ಅಧಿಕಾರಿ? ಏನಂತಾರೆ? ಯಾರು ಬಂದವ್ರ ನಮ್ಮ ಊರಿಗೆ? ಯಾರು ಬಂದ್ ಕೇಳಕ್ ಬಂದವ್ರೆ? ಇವ್ರು ಎಲ್ಲೋ ನಿಂತ್ಕೊಂಡು ಎಲ್ಲ ಮಾತಾಡ್ಬಿಟ್ರೆ ನಮಗೆ ಬಂದು ಹೇಳ್ಬೇಕು. ಎಲ್ಲ ಗಂಡಸರು ಕರ್ಕೊಳೋದು ಯಾವ ಮೂಲಲ್ಲಿ ಮಾತಾಡೋದು, ಇದ ಮಾತಾಡೋದು ಬರ್ಬೇಕು ಊರಿಗೆ. ಊರಲ್ಲಿ ಮಾತಾಡ್ಬೇಕು ಏನು ಅಂತ, ಏನ್ ಮಾಡ್ತೀವಿ ಏನ್ ಬಿಡ್ತೀವಿ ಅಂತಾರ. ಅವ್ರಿಗೆ ಬೇಕಿದ್ರೆ ಡಿಸಿಷನ್ ತಗೋಬಿಡದ? ನಾವು ಬರೀ ಅಂಗಡಿ ಇಕ್ಕೊಂಡು ಜೀವನ ಮಾಡ್ತಿದ್ದೀವಿ, 2 ಮಕ್ಕಳನ್ನ ಕಟ್ಕೊಂಡು. ಅವ್ರು ಓದ್ಸೋದೇನು? ನಾವು ಅವ್ರು ಏನ್ ಮಾಡ್ಬೇಕು? ನಾವು ಅವ್ರನ್ನ ಬೀದಿ ನಿಲ್ಸದ? ಪ್ರತಿಭಟನೆಯಲ್ಲಿ ರೈತರು ಹಾಗೂ ಮನೆ ಕಳೆದುಕೊಳ್ಳಲಿರುವ ಮನೆ ಮಾಲೀಕರು ಹಾಜರಿದ್ದರು. ಕೆಸಿ ವ್ಯಾಲಿ ಪ್ರಾಜೆಕ್ಟ್ಗೆ ತಡೆಯಾಜ್ಞೆ ತಂದ ವ್ಯಕ್ತಿ ವಿರುದ್ಧವೇ ಶ್ರೀನಿವಾಸಪುರದಲ್ಲಿ ಪ್ರತಿಭಟನೆ ನಡೆಯಿತು. ರಾಜ್ಯದಲ್ಲಿ ಅತ್ಯಂತ ಬರ ಪೀಡಿತ ರಾಜ್ಯಗಳೆಂದು ಹೆಸರು ಹೊಂದಿರುವ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ನೀರು ಪೂರೈಸುವ ನಿಟ್ಟನಲ್ಲಿ ಜಿಲ್ಲೆಗಳ ಪ್ರಮುಖ ರಾಜಕೀಯ ನಾಯಕರು, ರೈತಪರ ಹಾಗೂ ಪ್ರಗತಿಪರ ಹೋರಾಟಗಾರರು ಹಲವು ವರ್ಷಗಳು ಶ್ರಮಿಸಿ ಸರ್ಕಾರದಿಂದ ಕೆಸಿ ವ್ಯಾಲಿ ನೀರಾವರಿ ಪ್ರಾಜೆಕ್ಟ್ ಅನ್ನು ಜಾರಿಗೆ ತಂದಿದ್ದರು. ಸದ್ಯೀಗ ಈ ನೀರಾವರಿ ಪ್ರಾಜೆಕ್ಟ್ ಕೋಲಾರ ಜಿಲ್ಲೆಯ ನರಸಾಪುರ ಕೆರೆಯವರೆಗೂ ತಲುಪಿದ್ದು, ಇನ್ನೇನು ಪ್ರಾಜೆಕ್ಟ್ ಸಂಪೂರ್ಣಗೊಳ್ಳುವ ಸಂದರ್ಭದಲ್ಲಿ ಬೆಂಗಳೂರಿನ ನಿವಾಸಿ ಆಂಜನೇಯ ರೆಡ್ಡಿ ಎಂಬತ ಪ್ರಾಜೆಕ್ಟ್ನ ಬಗ್ಗೆ ಪೂರ್ತಿ ಮಾಹಿತಿ ಪಡೆಯದೇ ನೀರಾವರಿ ವ್ಯವಸ್ಥೆಯಲ್ಲಿ ತಮ್ಮ ಮನ ಬಂದಂತಹ ಕೆಲವು ಸುಳ್ಳು ಆರೋಪಗಳ ಜೊತೆ ಸುಪ್ರೀಂಕೋರ್ಟ್ನ ಮೆಟ್ಟಿಲೇರಿ ತಡೆಯಾಜ್ಞೆಯನ್ನು ತಂದು 2 ಜಿಲ್ಲೆಗಳ ಜನರ ಕಷ್ಟಗಳಿಗೆ ಕಾರಣರಾಗಿದ್ದಾರೆ. ಈ ವಿಚಾರವಾಗಿ ಶ್ರೀನಿವಾಸಪುರ ತಾಲೂಕು ಘಟಕದ ಪದಾಧಿಕಾರಿಗಳು ಪಟ್ಟಣದ ಮುಖ್ಯ ರಸ್ತೆ ಬೀದಿಗಳಲ್ಲಿ ಬೈಕ್ ರ್ಯಾಲಿ ನಡೆಸಿ ಆಂಜನೇಯ ರೆಡ್ಡಿರವರ ವಿರುದ್ದ ಘೋಷಣೆಗಳನ್ನು ಕೂಗಿ ಪ್ರತಿಭಟಿಸಿ ತಾಲೂಕು ದಂಡಾಧಿಕಾರಿಗಳಿಗೆ ತಮ್ಮ ಮನವಿಯನ್ನು ಸರ್ಕಾರದ ಗಮನಕ್ಕೆ ತರುವಂತೆ ಮನವಿ ಸಲ್ಲಿಸಿದರು. ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿ ಬರ ಪೀಡಿತ ಪ್ರದೇಶವಾಗಿ ನಿರ್ಮಾಣವಾಗಿತ್ತು. ಇದನ್ನು ಮನಗಂಡು ಸರ್ಕಾರ ಕೆಸಿ ವ್ಯಾಲಿ ಅಂತ ಒಂದು ಯೋಜನೆಯನ್ನು ತೆಗೆದುಕೊಂಡು ಆ ನೀರನ್ನು ಕೆರೆಗಳ ತುಂಬಿಸುವಂತಹ ಕೆಲಸವನ್ನು ಮಾಡ್ತಾ ಇತ್ತು. ರಾಜಕೀಯ ಪ್ರೇರಿತವಾಗಿ ಇವತ್ತು ಯಾರೋ ಒಬ್ರು ಸುಪ್ರೀಂ ಕೋರ್ಟ್ನ ಮೆಟ್ಟಿನ ಏರಿ ಅದಕ್ಕೆ ಆ ಯೋಜನೆಗೆ ತಡೆಯಾಜ್ಞೆಯನ್ನು ತಂದಿರ್ತಾರೆ. ಇವತ್ತು ನಮ್ಮ ಆಗ್ರಹ ಕಸ್ತೂರಿ ಕರ್ನಾಟಕ ಜನಪ್ರತಿನಿಧಿ ಆಗ್ರಹ ಮಾಡೋದು ಏನಂದ್ರೆ, ಕೂಡಲೇ ರಾಜ್ಯ ಸರ್ಕಾರ ಸೂಕ್ತವಾದ ದಾಖಲೆಗಳನ್ನು ಕೋರ್ಟ್ಗೆ ಒದಗಿಸಿ
ತಡೆಯಾಜ್ಞೆಯನ್ನು ತೆರವುಗೊಳಿಸಿ ಕೆಸಿ ವ್ಯಾಲಿ ಮುಖಾಂತರ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗೆ ನೀರನ್ನು ಹರಿಸಿ ಎಲ್ಲ ಕೆರೆಗಳನ್ನು ತುಂಬಿಸಿದ್ರೆ ಅಂತರ್ಜಲ ಹೆಚ್ಚುತ್ತೆ, ಪ್ರಾಣಿ ಸಂಕುಲಗಳು ಉಳಿತವೆ, ದನಕರಿಗಳು ಉಳಿತವೆ, ಹಸಿರಾಗಿ ಬೆಳೆಯುತ್ತದೆ ಅನ್ನೋದನ್ನು ನಮ್ಮ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಸಾಂಪ್ರದಾಯಿಕ ಹೋರಾಟವನ್ನು ಹಮ್ಮಿಕೊಂಡಿದೆ. ಮುಂದೆ ಇದು ತೆರವುಗೊಳಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಎರಡು ಜಿಲ್ಲೆಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಿ ಕೆಸಿ ವ್ಯಾಲಿ ಮುಖಾಂತರ ನೀರನ್ನು ತರಿಸುವಂತಹ ಕೆಲಸಕ್ಕೆ ಕೈಯಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಇಚ್ಛಪಡ್ತೇನೆ. ಈ ವಿಚಾರದಲ್ಲಿ ಆಂಜನೇಯ ರೆಡ್ಡಿ ತಮಗೆ ತಾವೇ ಸುಪ್ರೀಂ ಕೋರ್ಟ್ನಿಂದ ತಡೆಯಾಜ್ಞೆಯನ್ನ ಪಡೆದು ಎರಡು ಜಿಲ್ಲೆಗಳ ಕೆರೆ ಕುಂಟೆಗಳಿಗೆ ನೀರು ತರಲು ಸಹಕರಿಸಬೇಕು, ಇಲ್ಲವಾದಲ್ಲಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರಾದ ನಿಲೇಶ್ ಗೌಡ್ರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ನಡೆಸಲಾಗುವುದೆಂದು ಎಚ್ಚರಿಸಿದರು. ಕುಡಿಗಲ್ನಲ್ಲಿ ಸರ್ಕಾರಿ ಸೌಲಭ್ಯ ಪಡೆಯಲು ಫೋಟೋಗ್ರಾಫರ್ಸ್ಗಳು ಸಂಘಟಿತರಾಗಬೇಕು ಎಂದು ಸಂಘದ ರಾಜ್ಯ ಉಪಾಧ್ಯಕ್ಷ ನಾಗೇಶ್ ಕರೆ ನೀಡಿದ್ದಾರೆ. ರಾಜ್ಯದಲ್ಲಿ 3 ಲಕ್ಷಕ್ಕೂ ಹೆಚ್ಚು ಕುಟುಂಬ ಫೋಟೋಗ್ರಾಫರ್ಸ್ ವೃತ್ತಿ ಜೀವನ ನಡೆಸುತ್ತಿವ. ಬದಲಾದ ಸ್ಥಿತಿಗತಿ ವೃತ್ತಿ ಪೈಪೋಟಿಯನ್ನು ಸಮರ್ಥವಾಗಿ ಎದುರಿಸಿ ಸರ್ಕಾರದಿಂದ ಸಮರ್ಪಕ ಸೌಲಭ್ಯ ಸವಲತ್ತು ಪಡೆಯಲು ಫೋಟೋಗ್ರಾಫರ್ಸ್ಗಳು ಸಂಘಟಿತರಾಗಬೇಕಿದೆ ಎಂದು ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಘದ ರಾಜ್ಯ ಉಪಾಧ್ಯಕ್ಷ ಹೆಚ್ಎನ್ ನಾಗೇಶ್ ತಿಳಿಸಿದರು. ಸೋಮವಾರ ರಾಜ್ಯ ಛಾಯಾಚಿತ್ರಗಾರರ ಸಂಘದ ಕುಣಿಗಲ್ ತಾಲೂಕು ಶಾಖೆಯ ಉದ್ಘಾಟನೆ ಸಮಾರಂಭದಲ್ಲಿ ಪಾಲ್ಗೊಂಡು ಪ್ರಾಸ್ತಾವಿಕ ಭಾಷಣ ಮಾಡಿ ರಾಜ್ಯದಲ್ಲಿ ಫೋಟೋಗ್ರಾಫರ್ಸ್ಗಳ ಸ್ಥಿತಿ ರೈತರ ಸ್ಥಿತಿಗಿಂತ ಭಿನ್ನವೇನಿಲ್ಲ, ರೈತರು ಒಂದು ರೀತಿಯಲ್ಲಿ ಬಳಲಿ ಆತ್ಮಹತ್ಯೆಗೆ ಶರಣಾದರೆ ಫೋಟೋಗ್ರಾಫರ್ಸ್ಗಳು ಪ್ರಸಕ್ತ ಜಾಗತೀಕರಣದ ವೃತ್ತಿ ನಿರತರಲ್ಲದವರ ಸ್ವವೃತ್ತಿ ಬಾಂಧವರ ಪೈಪೋಟಿ ಮತ್ತು ಸಮರ್ಥ ಆರ್ಥಿಕ ಸ್ವಾವಲಂಬನೆ ಇಲ್ಲದೆ ತಮ್ಮ ವೃತ್ತಿಯಲ್ಲಿ ಆರ್ಥಿಕ ಭದ್ರತೆ ಕಾಣದೆ ತೀವ್ರ ಸಂಕಷ್ಟದಲ್ಲಿದ್ದಾರೆ ಎಂದು ರಾಜ್ಯ ಕರ್ನಾಟಕಕ್ಕೆ ಫುಟ್ಪಾತ್ ವ್ಯಾಪಾರಿಗಳು ಕಾಣುತ್ತಿದ್ದಾರೆ, ಆದರೆ ಸಂಕಷ್ಟ ಪರಿಸ್ಥಿತಿಯಲ್ಲಿರುವ ಫೋಟೋಗ್ರಾಫರ್ಸ್ ಕಾಣುತ್ತಿಲ್ಲ ಎಂದರು. ನಮಗೆ ಒಂದು ಕ್ಯಾಮ್ರಾ ಮಾಡಿ ತಗೋಬೇಕು, ಅಥವಾ ಸ್ಟುಡಿಯೋ ಮಾಡಬೇಕು, ಅಥವಾ ಇನ್ನೊಂದು ಮತ್ತೊಂದು ಉಪಕರಣಗಳನ್ನು ಕೊಡಬೇಕು ಅಂದ್ರೆ ಸಾಲ ಸೌಲಭ್ಯಗಳನ್ನ ಬ್ಯಾಂಕ್ ಮುಖಾಂತರವಾಗಿ ನಮಗೆ ವ್ಯವಸ್ಥೆ ಮಾಡ್ತೀವಿ. ಯಾರಿಲ್ಲಿ ಹುಟ್ಟಿದ ಸಹಕಾರಗಳಿಲ್ಲ, ನಾವು ಇದರಿಂದ ಬದುಕ್ತಾ ಇದ್ದೇವೆ, ದಯಮಾಡಿ ಸಹಾಯ ಮಾಡಿ ಅಂತ ಸರ್ಕಾರವನ್ನು ನಾನು ಈಗಾಗಲೇ ಎಲ್ಲ ವೇದಿಕೆಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳವರೆಗೂ ಸಹ ನಾನು ಇದರ ಬಗ್ಗೆ ನಿವೇದನೆ ಮಾಡಿದ್ದೇನೆ. ಹಿಂದಿನ ಸರ್ಕಾರಗಳು ಎಲ್ಲ ಸರ್ಕಾರಗಳನ್ನು ಸಹ ನಾನು ಕೇಳಿದ್ದೇನೆ, ಆದರೆ ಸರ್ಕಾರಕ್ಕೆ ನಮ್ಮ ಬಗ್ಗೆ ಒಂದು ಚೂರಾದ್ರು ಗಮನ ಬರ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಅವರಿಗೆ ಮತದಾರರಲ್ಲ, ನಾವು ದೊಡ್ಡ ಪ್ರಮಾಣದ ಮತದಾರರಲ್ಲ, ಹಾಗಾಗಿ ನಮ್ಮ ಕಡೆ ಗಮನ ಇಲ್ಲ. ಒಂದು ಹೇಳ್ತೇವೆ ಸರ್ಕಾರಕ್ಕೆ, ನಾನೀಗ ದಯಮಾಡಿ ವಿನಂತಿ ಮಾಡ್ತಾ ಇದ್ದೇವೆ, ಇವತ್ತು ಛಾಯಾಗ್ರಹಕ್ಕೆ ಯಾವ ಪರಿಸ್ಥಿತಿಯಲ್ಲಿದ್ದೇವೆ ಅಂತ ಹೇಳಿದ್ರೆ ರೈತರು ಯಾವ ಮಟ್ಟದಲ್ಲಿ, ಯಾಕೆಂದ್ರೆ ನಮ್ಮದು 3 ತಿಂಗಳ ವ್ಯಾಪಾರ. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಸತ್ಯ ಸನೇಶ್ವರ ಸ್ವಾಮಿ ಕ್ಷೇತ್ರದ ಧರ್ಮದರ್ಶಿ ಡಾ ಧನಂಜಯ ಸ್ವಾಮಿ, ಇಂದು ಜನತೆಯ ಜೀವನದಲ್ಲಿ ನೆನಪಿನ ರಂಗು ತುಂಬುವವರು ಫೋಟೋಗ್ರಾಫರ್ಸ್ಗಳು. ಅವರು ಸಂಘಟಿತರಾಗುವ ನಿಟ್ಟಿನಲ್ಲಿ ಸಂಘ ರಚಿಸಿಕೊಂಡಿರುವುದು ಒಳ್ಳೆಯ ಬೆಳವಣಿಗೆ. ಫೋಟೋಗ್ರಾಫರ್ಸ್ ಇಂದು ಎಲ್ಲ ವರ್ಗದ ಜನರಿಗೆ ಹತ್ತಿರವಾಗುವ ಕಾಯಕವಾಗಿದೆ, ಆದರೆ ಬದಲಾದ ಜೀವನ ಘಟ್ಟದಲ್ಲಿ ಅವರ ವೃತ್ತಿಯಲ್ಲಿ ಹಲವು ಗಂಭೀರ ಸಮಸ್ಯೆ ಸೃಷ್ಟಿಯಾಗುತ್ತಿದೆ. ಸಮಸ್ಯೆಗಳ ಪರಿಣಾಮಕಾರಿಯುತ ಪರಿಹಾರಕ್ಕೆ ಸಂಘವು ಶಕ್ತಿಯುತವಾಗಿ ಕೆಲಸ ಮಾಡುವ ಮೂಲಕ ಉತ್ತಮ ಕೆಲಸ ಮಾಡಲಿ ಎಂದರು. ಅದು ಒಂದು ಫೋಟೋಗ್ರಾಫರ್ಗೆ ಒಂದು ಮನುಷ್ಯನ ಒಂದು ಯಾವುದೇ ಒಂದು ಮನುಷ್ಯನನ್ನ ಗುರುತನ್ನು ತೋರಿಸಬೇಕು ಅಂತ ಅಂತಂದ್ರೆ ಒಂದು ಫೋಟೋಗ್ರಾಫರ್ ಒಂದು ಮಾಧ್ಯಮ ನಮ್ಮ ಪತ್ರಿಕೋದ್ಯಮರು. ಸಂಘದ ತಾಲೂಕು ಅಧ್ಯಕ್ಷ ಪ್ರಶಾಂತ್, ಹಿರಿಯ ಫೋಟೋಗ್ರಾಫರ್ಸ್ಗಳಾದ ಭಾಸ್ಕರ್, ಗಂಗಾಧರ್, ನಾರಾಯಣ್, ಯಲ್ಲಪ್ಪ, ಗಂಗಾಂಬಿಕೆರವರುಗಳನ್ನು ಸನ್ಮಾನಿಸಲಾಯಿತು. ತಾಲೂಕು ಪಂಚಾಯಿತಿ ಸದಸ್ಯ ಬಲರಾಮ್, ಪುರಸಭೆ ಸದಸ್ಯ ರಂಗಸ್ವಾಮಿ, ಕರವೇ ಅಧ್ಯಕ್ಷ ಮಂಜುನಾಥ್, ಅಂಬರೀಶ್ ಅಭಿಮಾನಿ ಸಂಘದ ಅಧ್ಯಕ್ಷ ವೆಂಕಟೇಶ್ ಮಾತನಾಡಿದರು. ಕಸಪ ಮಾಜಿ ಅಧ್ಯಕ್ಷ ದಿನೇಶ್ ಕುಮಾರ್, ಪ್ರಮುಖರಾದ ರಘು ಇತರರು ಇದ್ದರು. ದಾಬಸ್ಪೇಟೆಯ ಕಂಬಾಳು ಗ್ರಾಮದಲ್ಲಿ ಸಿದ್ದಗಂಗಾ ಶ್ರೀಗಳಿಗೆ ಶ್ರದ್ದಾಂಜಲಿಯನ್ನು ಸಲ್ಲಿಸಲಾಯಿತು. ದಾಬಸ್ಪೇಟೆ ಬಳಿಯ ಕಂಬಾಳು ಗ್ರಾಮದಲ್ಲಿ ನಡೆದಾಡುವ ದೇವರು ಡಾ ಶಿವಕುಮಾರ ಮಹಾಸ್ವಾಮಿರವರ ಶ್ರದ್ದಾಂಜಲಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ದಾಬಸ್ಪೇಟೆ ಬಳಿಯ ಕಂಬಾಳು ಗ್ರಾಮದಲ್ಲಿ ನಡೆದಾಡುವ ದೇವರು ಶಿವಕುಮಾರ ಮಹಾಸ್ವಾಮಿರವರ ಶ್ರದ್ದಾಂಜಲಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಿದ್ದರಬೆಟ್ಟದ ಷಣ್ಮುಖನಂದ ಸ್ವಾಮೀಜಿ ಹಾಗೂ ಹಲವಾರು ವೀರಶೈವ ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಕ್ತಾದಿಗಳಿಗೆ ಆಶೀರ್ವಚನ ಹಾಗೂ ಕಾಯಕಯೋಗಿ ಶಿವಕುಮಾರ ಮಹಾಸ್ವಾಮಿಗಳವರ ಆದರ್ಶಗಳನ್ನು ತಿಳಿಸಿದರು. ಶರಣರು ಬಂದು ಪತ್ರಿಕೆಯ ಸಂಪಾದಕ ಕಂಬಾಳು ವಿರೂಪಾಕ್ಷಪ್ಪ ಮಾತನಾಡಿ, ಶ್ರೀಗಳು ನಮ್ಮ ಗ್ರಾಮದ ಗ್ರಾಮಸ್ಥರಿಗೆಲ್ಲ ಅವರು ಹೇಳುತ್ತಿದ್ದ ಕಿವಿಮಾತು ಎಂದಿಗೂ ಸಹ ಅಳಿಸಲಾಗುತ್ತಿಲ್ಲ. ಕಂಬಾಳು ಹಾಗೂ ನಾಡಿನಾದ್ಯಂತ ಲಕ್ಷಾಂತರ ಮಕ್ಕಳಿಗೆ ವಿದ್ಯಾದಾನ ಮಾಡಿರುವ ಕೀರ್ತಿ ಶಿವಕುಮಾರ ಮಹಾಸ್ವಾಮಿಗಳಿಗೆ ಸಲ್ಲತ್ತೆ ಎಂದರು. ಸರ್, ಕಾರ್ಯಕ್ರಮಕ್ಕೆ ಯಾವ ಸ್ವಾಮೀಜಿ ಬಂದಿದ್ರು, ಏನ್ ಹೇಳೋದಕ್ಕೆ? ನಾವು ಕಂಬಾಳು ಶ್ರೀಗಳನ್ನ ಆಹ್ವಾನ ಮಾಡಿದ್ವಿ. ಕಾರಣ ಅಂತ ಇದು ಮಾಡಿ ಶ್ರೀಗಳನ್ನ ನಾವು ಅವರೇ ಆಹ್ವಾನ
ಈ ಸಂದರ್ಭದಲ್ಲಿ ಗ್ರಾಮದ ಹಾಗೂ ಸುತ್ತಮುತ್ತಲ ಹಲವಾರು ಭಕ್ತಾದಿಗಳು ಶಿವಕುಮಾರ ಮಹಾಸ್ವಾಮಿಗಳವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಆಶೀರ್ವಚನ ಪಡೆದರು. ನಂತರ ಬಂದಂತಹ ನೂರಾರು ಭಕ್ತಾದಿಗಳಿಗೆ ಅನ್ನದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಯಶೋಧಮ್ಮ ಮುಪ್ಪಿರಸ್ವಾಮಿ, ಬಸವರಾಜು, ಬಸಪ್ಪ, ವಿರೂಪಾಕ್ಷಪ್ಪ, ಮರುಳಾರಾಧ್ಯ, ರೇಣುಕಪ್ಪ, ನಂದೀಶ್ ಸೇರಿದಂತೆ ಹಲವಾರು ಮುಖಂಡರುಗಳು ಹಾಗೂ ನೂರಾರು ಭಕ್ತರು ಉಪಸ್ಥಿತರಿದ್ದರು. ಮಹಾತ್ಮ ಗಾಂಧೀಜಿಗೆ ಗುಂಡು ಹಾರಿಸಿದ ನಾಟೂರಾಮ್ ಗೂಡ್ಸೆ ಅವರನ್ನ ವಿಜೃಂಭಿಸಿರುವುದನ್ನು ಖಂಡಿಸಿ ಗೋಬಿಯಲ್ಲಿ ಕಾಂಗ್ರೆಸ್ ಪಕ್ಷದವರು ಮೌನ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಮಹಾತ್ಮ ಗಾಂಧೀಜಿಯವರನ್ನ ಗುಂಡಿಕ್ಕಿ ಹೊಡೆದಂತಹ ನಾಥೂರಾಮ್ ಗೂಡ್ಸೆ ಅಂತಹ ವ್ಯಕ್ತಿಗೆ ಹಾರವನ್ನ ಹಾಕಿ ಹಿಂದೂ ಮಹಾಸಭಾದವರು ವಿಜೃಂಭಣೆಯನ್ನ ಮಾಡಿರುವುದನ್ನ ಇಡೀ ಭಾರತ ದೇಶವೇ ಖಂಡಿಸಬೇಕಾಗಿದೆ ಎಂದು ಕರ್ನಾಟಕ ಪ್ರಾದೇಶಿಕ ಕಾಂಗ್ರೆಸ್ ಸಮಿತಿಯ ವಕ್ತಾರ ಮುರಳೀಧರ್ ಹಾಲಪ್ಪ ತಿಳಿಸಿದರು. ಗೋಬಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇಡೀ ರಾಜ್ಯದಲ್ಲಿ ಈ ಸಂಘಟನೆ ಸಂಬಂಧ ಪಟ್ಟಣಕ್ಕೆ ಮೌನ ಪ್ರತಿಭಟನೆ ಮಾಡುತ್ತಿದ್ದು ಇಂತಹ ಹೀನ ಕೃತ್ಯದ ಹಿಂದೆ ಬಿಜೆಪಿ ಪಕ್ಷದ ಬೆಂಬಲವಿದೆ. ಇದನ್ನ ಈ ದೇಶದ ಜನ ವಿರೋಧಿಸಬೇಕಾಗಿದೆ. ನಮ್ಮ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂತಹ ಗಾಂಧೀಜಿಯವರಿಗೆ ಮಾಡಿದ ಅಪಮಾನವಾಗಿದ್ದು ಮುಂದಿನ ದಿನಗಳಲ್ಲಿ ಜನತೆ ಅವರಿಗೆ ಪಾಠವನ್ನ ಕಲಿಸಬೇಕಾಗಿದೆ ಎಂದರು. ಬ್ಲಾಕ್ ಮಟ್ಟದಿಂದ ಹಿಡಿದು ದೇಶದ ಪ್ರತಿ ಭಾಗದಲ್ಲಿಯೂ ಸಹ ನಾವು ಈ ಘಟನೆ ವಿರುದ್ದ ಪ್ರತಿಭಟನೆ ಮಾಡುತ್ತಿದ್ದೇವೆ. ಸರ್ವೋದಯ ದಿನದಂದು ಈ ಕೆಲಸ ಮಾಡಿರುವುದು ದೇಶಕ್ಕೆ ಮಾಡಿದ ಅವಮಾನವಾಗಿದೆ ಎಂದು ಇಡೀ ದೇಶವನ್ನ ಆಡಳಿತ ಮಾಡುತ್ತಿರುವವರಿಗೆ ಗುಜರಾತ್ನ ಅಮಿತ್ ಶಾ ಹಾಗೂ ಮೋದಿರವರು ಅಂತಹ ನಾಡಿನಲ್ಲಿ ಗಾಂಧೀಜಿರವರು ಹುಟ್ಟಿದ್ದು ಅವರು ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ್ದಾರೆ ಎಂದು ಹೇಳಿದರು. ಅಂತಹ ಫೋಟೋಗೆ ಹಿಂದೂ ಮಹಾಸಭಾದವರು ಗುಂಡಿಕ್ಕೆ ಹೊಡೆದು ವಿಜೃಂಭಿಸಿದರೂ ಸಹ ಅವರ ಮೇಲೆ ಯಾವುದೇ ಕೇಸನ್ನು ಸಹ ಇದುವರೆಗೂ ಹಾಕಿಲ್ಲ ಎಂದರೆ ಈ ದೇಶದ ಆಡಳಿತ ಹೇಗಿದೆ ಎಂಬುದನ್ನು ಜನತೆ ನೋಡಬೇಕಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಇನ್ನು ಕೇಂದ್ರ ಸರ್ಕಾರ ಮಾಡಿದಂತಹ ಬಜೆಟ್ ಕೇವಲ ರೈತರ ಕಣ್ಣೀರು ಒರೆಸುವ ಬಜೆಟ್ ಆಗಿದ್ದು ವರ್ಷಕ್ಕೆ 6,000 ನೀಡುತ್ತೇವೆ ಎಂದು ತಿಳಿಸಿದ್ದಾರೆ. ಅಂದರೆ ತಿಂಗಳಿಗೆ ಕೇವಲ 500 ರೂಪಾಯಿ ಹಣ ನೀಡುವುದಾಗಿದೆ. ಇದು ಸಹ ಸ್ಪಷ್ಟತೆಯಿಂದ ಕೂಡಿಲ್ಲ. ಹೇಗೆ ಹಾಕುತ್ತಾರೆ, ಯಾರಿಗೆ ಹಾಕುತ್ತಾರೆ ತಿಳಿಯುತ್ತಿಲ್ಲ. ಮುಂದಿನ ಚುನಾವಣೆಗೋಸ್ಕರ ಯಾವಾಗ ಅವರಿಗೆ ಹೆದರಿಕೆ ಶುರುವಾಯಿತು, ಈ ಪಂಚ ರಾಜ್ಯಗಳ ಚುನಾವಣೆಯಲ್ಲಿ ಅವ್ರಿಗೆ ಏನ್ ರಿಸಲ್ಟ್ ಸಿಕ್ತು? 0.5 ಅವರಿಗೆ ರಿಸಲ್ಟ್ ಸಿಕ್ತು. ಅವರಿಗೆ ಒಂದೇ ಒಂದು ಅವರಿಗೆ ಎಲ್ಲೆಲ್ಲೂ ಜಯ ಸಿಗಲಿಲ್ಲ. ಅವರಿಗೆ ಯಾವಾಗ ಟೆನ್ಷನ್ ಶುರುವಾಯಿತು, ಯಾವಾಗ ಪ್ರೆಷರ್ ಶುರುವಾಯಿತು, ಇವತ್ತೇನು ಮಮತಾ ಬ್ಯಾನರ್ಜಿಯವರು ಯಾವ ಸ್ಥಿತಿಯಲ್ಲಿದ್ದಾರೆ ಅದೇ ಸ್ಥಿತಿಗೆ ಇದೇ ಗುಜರಾತ್ನ ಇಬ್ರು ಅವಳಿ ಜವಳಿ ಏನಿದ್ದಾರೆ ಅಮಿತ್ ಶಾ ಹಾಗೂ ಮಾನ್ಯ ಮೋದಿ ಅವರು ಆ ಪರಿಸ್ಥಿತಿನ ಯಾವಾಗ ಅವರು ಎದುರಿಸೋದಕ್ಕೆ ಆ ಸ್ಕ್ಯಾಮ್ಗಳು ಸಿಕ್ಕಾಕೊಡ್ತೀವಿ ಅಂತ ಭಯ ಆಯಿತು. ಯಾವುದೋ ಒಂದು ರೂಟಲ್ಲಿ ಎಂಟ್ರಿ ಆಗ್ಬೇಕು, ಏನೋ ಒಂದು ಗಲಾಟೆಗಳು. ಈಗ ಇದು ನಾವು ಹೇಳಿದ್ದಲ್ಲ, ಅವರ ಇಂಟೆಲಿಜೆನ್ಸ್ ರಿಪೋರ್ಟೇ ಹೇಳ್ತಾ ಇದೆ. ಇದನ್ನ ಲೋಕಸಭಾ ಚುನಾವಣೆ ಮುಂದೆ ರಾಷ್ಟ್ರವ್ಯಾಪಿ ಕೋಮು ಗಲಭೆ ಆಗ್ತದೆ. ಮೀಡಿಯಾದವ್ರಿಗೆ ಎಲ್ಲಾರನ್ನೂ ಒಂಥರ ಆಪೋಹನ ತಗೊಳ್ತಾರೆ. ಏನೇನೋ ಘಟನೆಗಳು ನಡೀಬಾರದು ನಡೀತಿದೆ ಭಾರತ ದೇಶದಲ್ಲಿ. ಇದೆಲ್ಲ ಯಾವಾಗ ಸಾಧ್ಯ ಅಂದ್ರೆ ನಮಗೆ ಹೆದರಿಕೆ ಆದಾಗ, ಟೆನ್ಷನ್ ಆದಾಗ, ಪ್ರೆಷರ್ ಬಿದ್ದಾಗ. ಈ ಕೆಲಸಗಳನ್ನ ಮಾಡೋದಕ್ಕೋಸ್ಕರ ಇದನ್ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ ಮಾತನಾಡಿ, ಉತ್ತರ ಪ್ರದೇಶದಲ್ಲಿ ಗಾಂಧೀಜಿಯವರಿಗೆ ಅವಮಾನ ಮಾಡಿರುವುದನ್ನು ನಾವು ಖಂಡಿಸುತ್ತಿದ್ದು ಇಂತಹ ಕೆಲವು ಸಂಘಟನೆಗಳಿಗೆ ಬಿಜೆಪಿ ಪಕ್ಷವು ಸಂಪೂರ್ಣ ಬೆಂಬಲ ನೀಡುತ್ತಿದ್ದಾರೆ. ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟ ಗಾಂಧಿಯವರಿಗೆ ಅವಮಾನ ಮಾಡಿದರೂ ಸಹ ಇದುವರೆಗೂ ಅವರ ವಿರುದ್ದ ಅವರು ಮಾತನಾಡಿಲ್ಲ. ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ಅವರಿಗೆ ತಕ್ಕಪಾಠ ಕಲಿಸಬೇಕು. ಇದರ ವಿರುದ್ದ ಮೌನ ಪ್ರತಿಭಟನೆಯನ್ನು ದೇಶದೆಲ್ಲೆಡೆ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ದಿಂದ ಆಗಿದೆ ಅಂತ ನಾವು ಅವ್ರನ್ನ ಖಂಡಿಸ್ತಾ ಇದ್ದೀವಿ. ಈ ರಾಷ್ಟ್ರದ ಜನತೆಯಲ್ಲಿ ನಾನು ಮನವಿ ಮಾಡ್ತೇವೆ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಮಹಾತ್ಮ ಗಾಂಧಿ ಅವರಿಗೆ ಅವಮಾನ ಮಾಡಿದಂಥ ಏನು ಈ ಸಂಘಟನೆಗಳಿದ್ದಾವೆ ಅದನ್ನು ಒಬ್ಬರೂ ಸಹ ಬಿಜೆಪಿ ನಾಯಕರುಗಳು ಖಂಡಿಸಿಲ್ಲ. ಅಂದರೆ ಪರೋಕ್ಷವಾಗಿ ಇವರು ಅವ್ರಿಗೆ ಸಪೋರ್ಟ್ ಕೊಟ್ಟವ್ರು ಅಂತೇಳಿ ನಾವೆಲ್ಲರೂ ಭಾವಿಸ್ಬೇಕಾಗ್ತದೆ. ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಅವಮಾನ ಮಾಡಿರೋ ಬಿಜೆಪಿಗೂ ಸಹ ಅವ್ರಿಗೆ ಬೆಂಬಲತೆ ಆಗಿದೆ. ದೇಶದ ಜನತೆ ನೋಡಬೇಕಾಗಿದೆ, ಮಹಾನ್ ವ್ಯಕ್ತಿನೇ ಅವಮಾನ ಮಾಡಿದ ಜನಸಾಮಾನ್ಯರಿಗೆ ಇಲ್ಲಿ ಬಿಜೆಪಿ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಬೆಲೆ ಕೊಡ್ತದೆ. ಹಾಗಾಗಿ ಈ ಬಾರಿ ದೇಶದ ಜನತೆ ಬಿಜೆಪಿಗೆ ತಕ್ಕ ಪಾಠ ಕಲಿಸಬೇಕು. ಉತ್ತರ ಪ್ರದೇಶದಲ್ಲಿ ಮಾಡಿರ್ತಕ್ಕಂಥ ಕೃತ್ಯಕ್ಕೆ ಕಾಂಗ್ರೆಸ್ ಖಂಡಿಸ್ತದೆ. ಆ ಮುಖಾಂತರ ನಾವು ರಾಜ್ಯಾದ್ಯಂತ ನಮ್ಮ ಕಾಂಗ್ರೆಸ್ ಮುಖಂಡರು ಖಂಡನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ತುಮಕೂರು ಜಿಲ್ಲೆಯಲ್ಲಿ ನಾವು ಶುರು ಮಾಡಿದ ಅದು ಗುಬ್ಬಿನಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಮಾಡೋದನ್ನ ಗುಬ್ಬಿನಲ್ಲಿ ಇವತ್ತು ಮಾಡಕ್ಕೆ ಬಂದಿದ್ದೇವೆ.
ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಎಸ್ಟಿ ಘಟಕದ ಅಧ್ಯಕ್ಷ ಮಲ್ಲೇಶ್, ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನರಸಿಂಹಯ್ಯ, ನೆಟ್ಟೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಿಂಬಿಕಟ್ಟಿ ಜಯಣ್ಣ, ಪಟ್ಟಣ ಪಂಚಾಯಿತಿ ಸದಸ್ಯ ಮೊಹಮ್ಮದ್ ಸಾದಿಕ್, ಜಿವಿ ಮಂಜುನಾಥ್, ನೇತ್ರಾವತಿ ಶಾಂತಮ್ಮ, ಜಯಣ್ಣ, ಶಿವು, ವಿಜಯಮ್ಮ, ರಫಿ ಇನ್ನಿತರರು ಹಾಜರಿದ್ದರು. ಉತ್ತರ ಪ್ರದೇಶದಲ್ಲಿ ಮಹಾತ್ಮ ಗಾಂಧಿ ಪ್ರತಿಕೃತಿಗೆ ಗುಂಡಿಟ್ಟು ಹತ್ಯೆ ನಡೆಸಿದ್ದನ್ನು ಖಂಡಿಸಿ ದೇವನಹಳ್ಳಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟಿಸಿದರು. ಉತ್ತರ ಪ್ರದೇಶದ ಹಿಂದೂ ಮಹಾಸಭಾ ಕಾರ್ಯಕರ್ತರು ಹುತಾತ್ಮರ ದಿನದಂದು ಮಹಾತ್ಮ ಗಾಂಧೀಜಿಯವರ ಪ್ರತಿಕೃತಿ ಮಾಡಿ ಅವರ ಪ್ರತಿಕೃತಿಗೆ ಗುಂಡಿಟ್ಟು ಹತ್ಯೆ ಮಾಡುವಂತಹ ಹೇಯ ಕೃತ್ಯ ಎಸಗುತ್ತಿರುವುದನ್ನು ಖಂಡಿಸಲಾಗಿದೆ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಮುನಿಶಾಮಣ್ಣ ಆಕ್ರೋಶ ವ್ಯಕ್ತಪಡಿಸಿದರು. ದೇವನಹಳ್ಳಿ ಪ್ರವಾಸಿ ಮಾಂದ್ರದ ಮುಂದೆ ನಡೆದ ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಮಾತನಾಡಿ, ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನಿಟ್ಟು ನಾಥೂರಾಮ್ ಗೂಡ್ಸೆ ಗುಂಡಿಟ್ಟು ಕೊಂದಂತಹ ಇತಿಹಾಸವನ್ನು ಮತ್ತೆ ವಿಶ್ವ ಹಿಂದೂ ಪರಿಷತ್ನವರು ಇತ್ತೀಚೆಗೆ ಮತ್ತೆ ಗಾಂಧೀಜಿಯವರ ಪ್ರತಿಮೆಯನ್ನಿಟ್ಟು ಗುಂಡಿಟ್ಟು ಪ್ರದರ್ಶಿಸಿರುವುದು ಎಷ್ಟರ ಮಟ್ಟಿಗೆ ಸರಿ? ಇಂತಹವರ ಮೇಲೆ ಕೂಡಲೇ ಕ್ರಮ ಜರುಗಿಸಬೇಕು ಮತ್ತೆ ಇಂತಹ ಘಟನೆ ಮರುಕಳಿಸದಂತೆ ಸರ್ಕಾರ ಎಚ್ಚರ ವಹಿಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇಡೀ ದೇಶಾದ್ಯಂತ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಮತ್ತು ಪ್ರದೇಶ ಕಾಂಗ್ರೆಸ್ ಪಕ್ಷ ಎಲ್ಲಾ ಜಿಲ್ಲಾ ಕಾಂಗ್ರೆಸ್ಗಳಲ್ಲಿ ಅವರು ಮಾಡುತ್ತಿರುವ ಕೃತ್ಯವನ್ನು ಖಂಡಿಸುವುದರ ಮುಖಾಂತರ ಪ್ರತಿಭಟನೆ ನಡೆಸಲಾಗುತ್ತಿದೆ. ಗಾಂಧೀಜಿಯವರ ಕೊಡುಗೆ ದೇಶಕ್ಕೆ ಅಪಾರ. ಇಂತಹ ಮಹಾನ್ ವ್ಯಕ್ತಿಯ ಬಗ್ಗೆ ಅವಹೇಳನಕಾರಿಯಾಗಿ ನೀಚ ಕೃತ್ಯ ಎಸಗಿದಿರುವುದು ಸರಿಯಲ್ಲ ಎಂದರು. ಮಹಾತ್ಮ ಗಾಂಧೀಜಿಯವರು ಪ್ರತಿಮೆಯನ್ನು ಇಟ್ಟು ನಾಥಾರಾಮ್ ಗೂಡ್ಸೆ ಮಾಡಿದ್ದೇ ಸರಿ ಅನ್ನೋ ರೀತಿಯಲ್ಲಿ ವಿಶ್ವ ಹಿಂದೂ ಪರಿಷತ್ನವರು ಒಂದು ಅವಹೇಳನಕಾರಿಯಾಗಿ ಪ್ರತಿಭಟನೆ ಮಾಡಿದರಲ್ಲಿ ಅದನ್ನ ವಿರೋಧ ಮಾಡಿ ನಾವು ಇವತ್ತು ಹಿಂದೂ ಮಹಾಸಭಾವರು ವಿರೋಧ ಮಾಡಿ ಅವ್ರನ್ನ ಗುಂಡಿಟ್ಟು ಸುಡೋದ್ರ ಮುಖಾಂತರ ಆ ಹಿಂದೆ ನಡೆದಂತ ಘಟನೆನ ಮರುಕಳಿಸೋ ರೀತಿಯಲ್ಲಿ ಒಂದು ಇದನ್ನು ಮಾಡಿದ್ದಾರೆ ಅವರಲ್ಲಿ. ಅದನ್ನ ಇಡೀ ದೇಶಾದ್ಯಂತ ನಾವು ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಮತ್ತು ಪ್ರದೇಶ ಕಾಂಗ್ರೆಸ್ ಪಕ್ಷ ಇವತ್ತು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಅವರು ಮಾಡಿರುವಂತ ಕೃತ್ಯವನ್ನು ಖಂಡಿಸೋದ್ರ ಮುಖಾಂತರ. ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿ ಪ್ರಸನ್ನ ಕುಮಾರ್ ಮಾತನಾಡಿ, ಗಾಂಧೀಜಿ ಅವರನ್ನ ಕೊಂದಂತಹ ನಾಥೂರಾಮ್ ಗೂಡ್ಸೆ ಅವರನ್ನ ನಮ್ಮ ದೇಶದ ಅತ್ಯುತ್ತಮ ವ್ಯಕ್ತಿ ಎಂದು ತಿಳಿದುಕೊಂಡು ಅವರಿಗೆ ಮಾಲಾರ್ಪಣೆ ಮಾಡಿ ವಿಜೃಂಭಣೆಯನ್ನ ಆಚರಿಸಿದ್ದಾರೆ. ಇದನ್ನು ನಮ್ಮ ಅಖಿಲ ಭಾರತ ರಾಷ್ಟೀಯ ಪಕ್ಷದ ವತಿಯಿಂದ ಎಲ್ಲಾ ಜಿಲ್ಲಾ ಕಾಂಗ್ರೆಸ್ಗಳಲ್ಲಿ ಇಂದು ಪ್ರತಿಭಟನೆ ಮಾಡುವ ಮೂಲಕ ಖಂಡಿಸಿದ್ದೇವೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿಯ ರಾಜಕೀಯ ಗೂಂಡ ರಾಜಕೀಯವಾಗಿದೆ ಎಂದು ಟೀಕಿಸಿದರು. ಮಾಡಿ ಅವರಿಗೆ ಗುಂಡಿಟ್ಟು ಕೊಲ್ಲಂತ ಕೆಲಸ ಮಾಡಿ ಹೇಯ ಕೃತ್ಯನ ಎಸಗಿದ್ದಾರೆ. ಜೊತೆಗೆ ಗಾಂಧೀಜಿಯವ್ರನ್ನ ಕೊಂದಂತ ನಾಥಾರಾಮ್ ಗೂಡ್ಸೆನ ನಮ್ಮ ದೇಶದ ಅತ್ಯುನ್ನತ ವ್ಯಕ್ತಿ ಅಂತ ತಿಳ್ಕೊಂಡು ಅವರಿಗೆ ಮಾಲಾರ್ಪಣೆ ಮಾಡಿ ಏನು ವಿಜೃಂಭಣೆಯನ್ನು ಆಚರಿಸಿದ್ದಾರೆ. ಇದನ್ನ ನಾವು ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ವತಿಯಿಂದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಪ್ರತಿಭಟನೆ ಮಾಡೋದು. ಈ ವೇಳೆ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಕನ್ಯಾಕುಮಾರಿ, ಸದಸ್ಯರಾದ ಕೆಸಿ ಮಂಜುನಾಥ್, ಲಕ್ಷ್ಮೀನಾರಾಯಣಪ್ಪ, ರಾಧಮ್ಮ, ಅನಂತಕುಮಾರಿ ಚಿನ್ನಪ್ಪ, ಕೆಪಿಸಿಸಿ ಸದಸ್ಯರಾದ ಲಕ್ಷ್ಮೀಕಾಂತ್, ಮುಖಂಡರಾದ ಚಿನ್ನಪ್ಪ, ಮಾರುತಿ, ಚೇತನ್ಗೌಡ, ಲಕ್ಷ್ಮಣಗೌಡ, ಎಸ್ಪಿ ಮುನಿರಾಜು, ಎಐಟಿಯುಸಿ ತಾಲೂಕು ಅಧ್ಯಕ್ಷ ಮಿಥುನ್, ಟೌನ್ ಅಧ್ಯಕ್ಷ ವೇಣುಗೋಪಾಲ್, ಪುರಸಭಾ ಸದಸ್ಯರು, ಮಹಿಳಾ ಕಾರ್ಯಕರ್ತರು ಮತ್ತಿತರರು ಇದ್ದರು. ಗುಬ್ಬಿ ತಾಲೂಕು ಎಂದು ಹೊಸಹಳ್ಳಿಯಲ್ಲಿ ಫೆಬ್ರವರಿ 7-8ರಂದು ಚಂದ್ರಮೌಳೇಶ್ವರ ದೀಪಾಳಿತ ಗೋಪುರ ಕಳಸಾರೋಹಣ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಗಳು ನಡೆಯಲಿದೆ. ಗುಬ್ಬಿ ತಾಲೂಕಿನ ನೆಟ್ಟೂರು ಹೋಬಳಿಯ ಎನ್ ಹೊಸಹಳ್ಳಿ ಗ್ರಾಮದಲ್ಲಿ ಫೆಬ್ರವರಿ 7-8ರಂದು ಐತಿಹಾಸಿಕ ಶ್ರೀ ಚಂದ್ರಮೌಳೇಶ್ವರ ದೇವಾಲಯದ ಗೋಪುರ ಕಳಸಾರೋಹಣ, ಶ್ರೀ ಬಾಳೆಹೊನ್ನೂರು ರಂಭಾಪುರಿ ಜಗದ್ಗುರುಗಳು 27ನೇ ವರ್ಷದ ಪೀಠೋಹರಣ ವರ್ಧಂತಿ ಮಹೋತ್ಸವ ಹಾಗೂ ಅಡ್ಡಪಲ್ಲಕ್ಕಿ ಮಹೋತ್ಸವ ಮತ್ತು ಜನಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ದೊಡ್ಡಗುಣಿ ಹಿರೇಮಠದ ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಗ್ರಾಮಕ್ಕೆ ಎರಡನೇ ಬಾರಿ ಶ್ರೀಗಳು ಆಗಮನ ಮಾಡುತ್ತಿದ್ದು ದೇವಾಲಯ ಉದ್ಘಾಟನೆಗೆ ಆಗಮಿಸಿದ್ರು. ಈಗ ದೇವಾಲಯದ ಕಳಸಾರೋಹಣಕ್ಕೆ ಆಗಮಿಸುತ್ತಿದ್ದು ಶ್ರೀಗಳ ಪಲ್ಲಕ್ಕಿ ಉತ್ಸವ ಮಾಡುತ್ತಿದ್ದು ಸುಮಾರು 5,000-10,000 ಭಕ್ತಾದಿಗಳು ಆಗಮಿಸುವ ನಿರೀಕ್ಷೆ ಇದೆ ಎಂದರು. ಫೆಬ್ರವರಿ 7ರಂದು 101 ಕುಂಭದೊಂದಿಗೆ ಗ್ರಾಮ ದೇವತೆಗಳಾದ ದೊಡ್ಡಗುಣಿ ಕೆಂಪಮ್ಮ, ನೇರಳಕೆರೆ ಕೆಂಪಮ್ಮ ದೇವಿಗಳ ಆಗಮನದೊಂದಿಗೆ ಬೆಳಗ್ಗೆ 5ಕ್ಕೆ ಗಂಗಾ ಪೂಜೆ, ಗೋಮಾತಾ ಪೂಜೆ, ಮಂಗಳ ವಾದ್ಯಗಳೊಡನೆ ಆಲಯ ಪ್ರವೇಶ, ಗಣಪತಿ ಪೂಜೆ, ದೀಪಾರಾಧನೆ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಫೆಬ್ರವರಿ 8 ಶುಕ್ರವಾರ ರಂಭಾಪುರಿ ಪ್ರಸನ್ನ ರೇಣುಕ, ಡಾ ವೀರ ಸೋಮೇಶ್ವರ, ರಾಜ್ಯ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ ಹಾಗೂ ಶ್ರೀ ಚಂದ್ರ ಮೌಳೇಶ್ವರ ದೇವಸ್ಥಾನದ ಗೋಪುರಕ್ಕೆ ಕಳಸಾರೋಹಣ ಕಾರ್ಯಕ್ರಮ ಮಾಡಲಾಗುತ್ತಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಬೇಕು ಎಂದು ತಿಳಿಸಿದರು. ಗೋಪುರ ಕಳಸಾರೋಹಣ ಮತ್ತು ರಂಭಾಪುರಿ ಜಗದ್ಗುರುಳವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಹಾಗೂ ರಂಭಾಪುರಿ ಜಗದ್ಗುರುಳವರ ವರ್ಧಂತಿ 27ನೇ ವರ್ಧಂತಿ ಮಹೋತ್ಸವ ಕಾರ್ಯಕ್ರಮವನ್ನು ಈ ಹೆಣ್ಣಸಳ್ಳಿ ಗ್ರಾಮದಲ್ಲಿ ಅತ್ಯಂತ ವೈಭವ ಮತ್ತು ಶ್ರದ್ಧೆಯಿಂದ ಭಕ್ತಿಯಿಂದ ಆಚರಿಸತಕ್ಕಂಥ ಆಗ್ತಾ ಇದ್ದಾರೆ.
ಈ ಒಂದು ಕಾರ್ಯಕ್ರಮದಲ್ಲಿ ಈ ಗ್ರಾಮದ ಎಲ್ಲ ಸದ್ಭಕ್ತರು ಮತ್ತು ಆಜುಬಾಜು ಗ್ರಾಮಸ್ಥರು ಎಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸದ್ಭಕ್ತ ಮಹಾಶಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಚಂದ್ರಮೌಳೇಶ್ವರ ಕೃಪೆಗೆ ಮತ್ತು ಹಾಗೂ ಜಗದ್ಗುರುಳವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ಈ ಸುತ್ತಮುತ್ತಲಿನ ಭಕ್ತಾದಿಗಳು ಮತ್ತು ರಾಜಕೀಯ ಮುತ್ಸದ್ದಿಗಳು ಮತ್ತು ವಿದ್ವಾಂಸರು ಮತ್ತು ಕಲಾವಿದರು ಎಲ್ಲರೂ ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮ ನಡೆಸುತ್ತಿರತಕ್ಕಂಥ ಉದ್ದೇಶ ಏನು ಅಂತಂದರೆ ಎಲ್ಲ ಸದ್ಭಕ್ತರಿಗೆ ನಮ್ಮ ಮಾನವ ಕುಲಕ್ಕೆ ಧರ್ಮ ಮತ್ತು ಸಂಸ್ಕಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿ ಗುರುಗಳ ಆಶೀರ್ವಾದವನ್ನು ಪಡೆಯಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಸದ್ಭಕ್ತರು ಆಗಮಿಸಿ ಕೃಪೆಗೆ ಪಾತ್ರರಾಗಬೇಕು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೇಣುಕ ಪ್ರಸಾದ್ ಮಾತನಾಡಿ, ಕಾರ್ಯಕ್ರಮಕ್ಕೆ ಶಿವಗಾಂಗಿಯ ಮಲ್ಲಿಯ ಶಾಂತಮಣಿ ಶಿವಾಚಾರ್ಯ ಸ್ವಾಮೀಜಿ, ಹೊಂದಪಲ್ಲಿ ಮಠದ ಶಿವಪ್ರಕಾಶ ಸ್ವಾಮೀಜಿ, ಬಂಡಮಠದ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ, ಅಂಬಲದಿ ವರಹಳ್ಳಿ ಮಠದ ಉಜ್ಜಯನೀಶ್ವರ ಸ್ವಾಮೀಜಿ, ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ, ಸಚಿವ ಎಸ್ಆರ್ ಶ್ರೀನಿವಾಸ್, ಬಿಜೆಪಿ ಯುವ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಬಿ ವೈರಾಘವೇಂದ್ರ, ಸಂಸದ ಎಸ್ಪಿ ಮುದ್ದಮ್ಮೇಗೌಡ, ಮಾಜಿ ಸಂಸದ ಜಿಎಸ್ ಬಸವರಾಜು, ಶಾಸಕರಾದ ಜೆಸಿ ಮಾಧುಸ್ವಾಮಿ, ಜ್ಯೋತಿ ಗಣೇಶ್, ಬಿಸಿ ನಾಗೇಶ್, ಮಸಾಲೆ ಜಯರಾಮ್ ಮತ್ತಿತರರು ಭಾಗವಹಿಸುವರು ಎಂದರು. ಚಂದ್ರಮೌಳೇಶ್ವರ ದೇವಸ್ಥಾನದ ಕಳಸಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರ ಉದ್ಘಾಟನೆಯನ್ನು ನಮ್ಮ ಪೀಠಾಧ್ಯಕ್ಷರಾದಂಥ ರಂಭಾಪುರಿ ಜಗದ್ಗುರುಗಳು ಈ ಪೀಠಾರೋಹಣವನ್ನು ನೆರವೇರಿಸಿಕೊಡ್ತಾರೆ. ಅದಕ್ಕೆ ನಮ್ಮ ರಾಜಕೀಯ ಮುತ್ಸದ್ದಿಗಳಾಗಿರ್ತಕ್ಕಂಥ ನಮ್ಮ ಸಚಿವರಾಗಿರ್ತಕ್ಕಂಥ ಸಣ್ಣ ನೀರಾವರಿ ಸಚಿವರಾಗಿರ್ತಕ್ಕಂಥ ಎಸ್ ಆರ್ ಶ್ರೀನಿವಾಸ್ ಅವರು ಮತ್ತು ವಿಜಯೇಂದ್ರ ಅವರು, ಉದ್ದನ್ಮೇಗೌಡರು ಮತ್ತು ಈ ಭಾಗದ ಶಾಸಕರಾದಂಥ ಮಾಧುಸ್ವಾಮಿಯವರು, ಜ್ಯೋತಿ ಗಣೇಶ್ ಅವರು ಮತ್ತು ಮಸಾಲೆ ಜಯರಾಮ್ ಅವರು, ಇನ್ನೂ ಹಲವಾರು ಮುಖಂಡರುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಮತ್ತು ತಾಲೂಕಿನ ಆದ್ಯಂತ ಜನಗಳು ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ರಂಭಾಪುರಿ ಜಗದ್ಗುರುಗಳ ಅಭಿಮಾನಿಗಳು ಬೆಂಗಳೂರು ಮತ್ತು ಮೈಸೂರು ಕಡೆಯಿಂದ ಎಲ್ಲ ಬರ್ತಕ್ಕಂಥ ಇಡೀ ರಾಜ್ಯಾದ್ಯಂತ ಬರ್ತಕ್ಕಂಥ ಜನಗಳು ಇಲ್ಲಿಗೆ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಸಹಕಾರ ಮತ್ತು ಪೊಲೀಸ್ ಸಿಬ್ಬಂದಿ ಬೆಸ್ಕಾಂ ಅವರ ಸಹಕಾರ ಎಲ್ಲದಕ್ಕೆ ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ 5,000-10,000 ಜನ ಸೇರುವಂಥ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮವನ್ನು ನೀವೆಲ್ಲರೂ ಸೇರಿ ಯಶಸ್ವಿಗೊಳಿಸಬೇಕು ಅಂತ ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ. ತಿಪಟೂರು ತಾಲೂಕು ಹಾಲ್ಕುರ್ಕಿಯಲ್ಲಿ ಎವಿಟಿ ವಿರುದ್ಧ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ತಾಲೂಕಿನ ಹಾಲ್ಕುರ್ಕೆ ಗ್ರಾಮದಲ್ಲಿ ಎವಿಟಿ ಚೆಂಡು ಹೂವಿನ ಸುಗಂಧದ ಕಾರ್ಖಾನೆಯಿಂದ ಹೊರಹೊಮ್ಮುತ್ತಿರುವ ದುರ್ಗಂಧದ ವಿರುದ್ಧ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಹಾಲ್ಕುರ್ಕೆ ಗ್ರಾಮದ ಎವಿಟಿ ನ್ಯಾಚುರಲ್ ಪ್ರಾಡಕ್ಟ್ ಕಾರ್ಖಾನೆಯಿಂದ ದುರ್ವಾಸನೆ ಹೊರಹೊಮ್ಮುತ್ತಿದ್ದು ಹಾಲ್ಕುರ್ಕೆ ಬಸವರಾಜಪುರ ಮಾಯಕುಟನಹಳ್ಳಿ ಗೋಲರಹಟ್ಟಿ ಸೇರಿದಂತೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕೆಲವರು ಹಳ್ಳಿಗಳಲ್ಲಿ ಈ ದುರ್ವಾಸನೆ ಹರಡುತ್ತಿದ್ದು ಈ ವಾಸನೆಯಿಂದ ಗ್ರಾಮದಲ್ಲಿ ವಾಸ ಮಾಡುವುದೇ ಕಷ್ಟವಾಗಿದೆ. ಅಲ್ಲದೆ ಅನೇಕ ರೀತಿಯ ರೋಗಗಳು ಕಾಣಿಸಿಕೊಳ್ಳುತ್ತಿದ್ದು ಗ್ರಾಮಸ್ಥರಲ್ಲಿ ಆತಂಕವನ್ನುಂಟು ಮಾಡಿದೆ. ಸಮಸ್ಯೆಗಳ ವಿರುದ್ದ ದೂರು ನೀಡಿದಾಗ ಸ್ಥಳಕ್ಕೆ ಬರುವ ಅಧಿಕಾರಿಗಳು ನಂತರ ನಮಗೂ ಅದಕ್ಕೂ ಸಂಬಂಧವಿಲ್ಲವೆಂಬಂತೆ ನಡೆದುಕೊಳ್ತಾರೆ. ಕಾರ್ಖಾನೆಯಿಂದ ಮಾಲಿನ್ಯ ಉಂಟಾಗಿ ಜನ ಜಾನುವಾರುಗಳಿಗೆ ತೊಂದರೆಯಾಗುತ್ತಿದ್ದರೂ ಸಹ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಸೇರಿದಂತೆ ಸಂಬಂಧಿತ ಇಲಾಖೆಗಳು ಕಾರ್ಖಾನೆಯೊಂದಿಗೆ ಶಾಮೀಲಾಗಿ ಮಾಲಿನ್ಯ ನಿಯಂತ್ರಣ ತಡೆಗಟ್ಟುವಲ್ಲಿ ವಿಫಲವಾಗಿವೆ. ಕಾರ್ಖಾನೆಯ ಧೋರಣೆಯ ವಿರುದ್ದ ಸಿಡಿದೆದ್ದ ರೈತರು ಇಂದು ಹಾಲ್ಕುರ್ಕೆ ಮೂಲಕ ಕೊಡಿದ ಚೆಂಡು ಹೂವಿನ ತ್ಯಾಜ್ಯವನ್ನು ತುಂಬಿಕೊಂಡು ಹೋಗುತ್ತಿದ್ದ ಲಾರಿಯನ್ನ ಮತ್ತು ಕಾರ್ಮಿಕರನ್ನ ಕೊಂಡೊಯ್ಯುತ್ತಿದ್ದ ವಾಹನವನ್ನ ತಡೆದು ಗ್ರಾಮ ಪಂಚಾಯಿತಿ ಮುಂಭಾಗ ನಿಲ್ಲಿಸಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾ ನಿರತರನ್ನ ಉದ್ದೇಶಿಸಿ ಗ್ರಾಮ ಪಂಚಾಯಿತಿ ಸದಸ್ಯ ಎಚ್ ವಿ ನಾಗರಾಜು ಮಾತನಾಡಿ, ಎವಿಟಿ ಕಾರ್ಖಾನೆ ದುರ್ವಾಸನೆಯಿಂದ ಹಾಲ್ಕುರ್ಕೆ ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರ ಬದುಕು ದುಸ್ಥಿರವಾಗುತ್ತಿದೆ. ಈ ಬಗ್ಗೆ ಜಿಲ್ಲಾಡಳಿತ ಕ್ರಮ ವಹಿಸದೆ ಕಾರ್ಖಾನೆಯೊಂದಿಗೆ ಶಾಮೀಲಾಗಿದ್ದು ನಾಗರಿಕ ಸಮಸ್ಯೆಗಳ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಮಳೆಗಾಲ ಬಂದರೆ ತ್ಯಾಜ್ಯದ ನೀರನ್ನ ರೈತರ ಜಮೀನುಗಳಿಗೆ ಹರಿಸಿ ಬೆಳೆ ನಷ್ಟ ಮಾಡುವ ಜೊತೆಗೆ ಭೂಮಿಯ ಫಲವತ್ತತೆಯನ್ನ ಹಾಳು ಮಾಡಿ ಭೂಮಿಯನ್ನ ಬರಡು ಮಾಡುವ ಹುನ್ನರವು ನಡೆಯುತ್ತಿದೆ ಎಂದರು. ವಾಸನೆಯಿಂದ ಸುತ್ತಮುತ್ತಲ ಗ್ರಾಮದ ಜನರಲ್ಲಿ ತೀವ್ರವಾದ ತಲೆಶೂಲೆ, ವಾಕರಿಕೆ, ಉಸಿರಾಟದ ತೊಂದರೆ, ಕೆಮ್ಮು ಮುಂತಾದ ಮಾರಣಾಂತಿಕ ರೋಗಗಳು ಹರಡುವ ಸಾಧ್ಯತೆಯಿದ್ದು ಇದರ ಬಗ್ಗೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಸ್ಥಳಕ್ಕೆ ಉಪವಿಭಾಗಾಧಿಕಾರಿಗಳು, ತಹಸೀಲ್ದಾರ್, ತಾಲೂಕು ಪಂಚಾಯಿತಿ ಇಒಗಳು ಬಂದು ಸ್ಥಳವನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಮುಖಂಡರಾದ ನಾಗಭೂಷಣ್, ಗುರುಮೂರ್ತಿ, ಹೋಟೆಲ್ ಮಲ್ಲಿಕಾರ್ಜುನ್, ಚಂದ್ರಶೇಖರ್, ಅಶ್ವಥ್ ನಾರಾಯಣ್, ಪರಮೇಶ್ ಮುಂತಾದ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.